ಜಿಲ್ಲೆಯ ಅತ್ಯಧಿಕ ಪ್ರಸಾರವುಳ್ಳ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪ. ಈಗ ಮುಖ್ಯಾಂಶಗಳು. ಹಾಸನಾಂಬೆ ದರ್ಶನಕ್ಕೆ ಹೆಚ್ಚಿದ ಭಕ್ತರ ದಂಡು. ಟಿಕೆಟ್ ಪಡೆದು ವಿಶೇಷ ದರ್ಶನ ಪಡೆಯಲು ನೂಕುನುಗ್ಗಲು. ದರ್ಶನದ ಅವಧಿ ಹೆಚ್ಚಿಸುವಂತೆ ಭಕ್ತರ ಮನವಿ. ಮುಸಲ್ಮಾನರ ಮತ ಸೆಳೆಯಲು ಯಾತ್ರೆ. ಆರ್ಎಸ್ಎಸ್ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ. ಶಿಕ್ಷಣ ಸಚಿವ ನಾಗೇಶ್ ಆರೋಪ. ಜೋಡೋ ಯಾತ್ರೆ ದೇಶದ ಅಭಿವೃದ್ಧಿಗಲ್ಲ. ಸಿದ್ದು ಡಿಕೆಶಿ ಒಂದು ಮಾಡಲು ಭಾರತ್ ಜೋಡೋ ಯಾತ್ರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟೀಕೆ. ನಕಲಿ ನಂಬರ್ ಪ್ಲೇಟ್ ಪತ್ತೆ. ವಾಹನ ವಶಪಡಿಸಿಕೊಂಡ ಆರ್ಟಿಒ ಇಲಾಖೆ. ಬಳ್ಳಾರಿ ಪ್ರವಾಸಿಗರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ. ಮತ್ತು ಒತ್ತುವರಿ ರಾಜಕಾಲುವೆಗಳನ್ನು ತೆರವುಗೊಳಿಸಿ ನೀರು ಸುಗಮವಾಗಿ ಹರಿಯುವಂತೆ ಅನುಕೂಲ ಮಾಡಿ ಅಧಿಕಾರಿಗಳಿಗೆ ಎಟಿ ರಾಮಸ್ವಾಮಿ ಖಡಕ್ ಸೂಚನೆ. ವಾರ್ತೆಗಳ ವಿವರ. ಅಧಿದೇವತೆ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ತೆಗೆದು 6 ದಿನಗಳು ಕಳೆದಿದ್ದು ಪ್ರತಿನಿತ್ಯ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬರುತ್ತಿದ್ದು ಅಮ್ಮನವರ ದರ್ಶನದ ಅವಧಿ ವಿಸ್ತರಣೆ ಮಾಡುವಂತೆ ಭಕ್ತರು ಒತ್ತಾಯಿಸಿದ್ದಾರೆ. ಅಕ್ಟೋಬರ್ 13ರಿಂದ ಅಕ್ಟೋಬರ್ 27ರವರೆಗೂ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆಗೆದಿದ್ದು ಈಗಾಗಲೇ 7ನೇ ದಿನಕ್ಕೆ ಕಾಲಿಟ್ಟಿದ್ದು ಸಾಮಾನ್ಯ ಸಾಲಿನಲ್ಲಿ ನಿಲ್ಲುವ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದರೆ 1000 ಟಿಕೆಟ್ ಸಾಲು ಕೂಡ ಹೆಚ್ಚಾಗಿರುವುದು ಕಂಡುಬಂದಿತು. ಇನ್ನು ರಜೆ ದಿನಗಳಲ್ಲಿ ಭಕ್ತರ ದಂಡೆ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಅಂದು ಪೊಲೀಸರು ಹಾಗೂ ಜಿಲ್ಲಾಡಳಿತ ನಿಯಂತ್ರಿಸಲು ಹರಸಾಹಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಅಮ್ಮನವರ ದರ್ಶನಕ್ಕೆ ಅವಕಾಶ ನೀಡಿದಂತೆ ಈ ವರ್ಷದಲ್ಲೂ ವ್ಯವಸ್ಥೆ ಮಾಡಬೇಕೆಂಬುದು ಭಕ್ತರ ಕೋರಿಕೆಯಾಗಿದೆ. ಹಾಸನಾಂಬೆ ಅಮ್ಮನವರ ದರ್ಶನಕ್ಕೆ ಯಾರಾದರೂ ಗಣ್ಯರು ಆಗಮಿಸಿದರೆ ಸಾಕು, ಅವರ ಹಿಂದೆ 100 ಜನರು ಒಳಪ್ರವೇಶ ಮಾಡುತ್ತಿರುವುದರ ಜೊತೆಗೆ ಇತರರ ಹೆಸರು ಹೇಳಿಕೊಂಡು ಅನೇಕರು 1000 ಮತ್ತು 300 ರೂಪಾಯಿಗಳ ಸಾಲಿನಲ್ಲಿ ನುಗ್ಗುತ್ತಿರುವುದು ಸಾಮಾನ್ಯವಾಗಿತ್ತು. ಈ ವರ್ಷದಲ್ಲಿ 1000 ಮುಖಬೆಲೆಯ ಟಿಕೆಟ್ನಿಂದ ಮತ್ತು ಭಕ್ತರು ಕಾಣಿಕೆ ಹುಂಡಿಗೆ ಹಾಕಿದ ಧನ ಸಂಗ್ರಹದಿಂದ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಮಾಡಲಾಗಿದೆ. ರಾಹುಲ್ ಗಾಂಧಿ ಮುಸಲ್ಮಾನರ ಮತವನ್ನ ಸೆಳೆಯುವ ಉದ್ದೇಶದಿಂದ ಆರ್ಎಸ್ಎಸ್ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದರಲ್ಲಿ ದೇಶದ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಎಂದು ಶಿಕ್ಷಣ ಸಚಿವ ನಾಗೇಶ್ ಆರೋಪಿಸಿದ್ದಾರೆ. ನಗರದ ಹಾಸನಾಂಬೆ ದೇವಾಲಯದಲ್ಲಿ ದರ್ಶನ ಮಾಡಿದ ನಂತರ ಮಾತನಾಡಿದ ಅವರು, ಭಾರತ್ ಜೋಡೋ ಯಾತ್ರೆಯು ಯಾವ ಸಂದರ್ಭದಲ್ಲಿ ಆಯಿತು ಎಂಬುದು ಜನರಿಗೆಲ್ಲ ತಿಳಿದ ವಿಚಾರ. ಕಾಂಗ್ರೆಸ್ನ ಹಿರಿಯ ನಾಯಕರು 40 ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಎಂದು ಗೊತ್ತಾದಾಗ ಪಕ್ಷವನ್ನೇ ಬಿಡಲು ಪ್ರಾರಂಭಿಸಿದರು. ಇದುವರೆಗೂ ಒಂದು ಕುಟುಂಬದ ಅಧ್ಯಕ್ಷತೆಯಲ್ಲಿ ಇರುವ ಪಕ್ಷಕ್ಕೆ ಅವರ ವಿರುದ್ಧ ಮಾತನಾಡಲು ಅನೇಕ ಕಾಂಗ್ರೆಸ್ನ ನಾಯಕರು ಪ್ರಾರಂಭಿಸಿದರು. ಈ ವೇಳೆ ಭಾರತ್ ಜೋಡೋ ಯಾತ್ರೆ ಶುರು ಮಾಡಿದರು ಎಂದರು. ದೇಶ ಒಡೆಯುತ್ತಿದೆ ಎಂದಾಗ ಸಮಾಜದ ಹಿರಿಯ ನಾಯಕರು ದೇಶವನ್ನು ಕೂಡಿಸ್ತಾರೆ. ಯಾವುದೇ ಜಾತಿಗಳ ಮಧ್ಯೆ ಸಂಘರ್ಷ ಇದೆ ಎಂದಾಗ ಅವರನ್ನು ಕೂಡಿಸುತ್ತೇವೆ. ಭಾಷೆ ಮಧ್ಯೆ ಏನಾದರೂ ಸಂಘರ್ಷವಿದ್ದರೆ ಅದನ್ನು ಸರಿ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರೆ ಆ ಮಾತಿಗೆ ಅರ್ಥ ಇದೆ ಎಂದರು. ಜೋಡೋ ಯಾತ್ರೆ ವೇಳೆ ಆರ್ಎಸ್ಎಸ್ನ ಬಗ್ಗೆ ಇಲ್ಲಸಲ್ಲದ ಮಾತನಾಡುತ್ತಿದ್ದಾರೆ. ಇಂತಹ ಯೋಚನೆಗಳ ಮೂಲಕ ಮತ್ತೆ ಹಿಂದೆ ಮಾಡಿದ ತಪ್ಪನ್ನು ಮರುಕಳಿಸುತ್ತಿದ್ದಾರೆ. ಭಾರತ್ ಜೋಡೋ ಎನ್ನುವ ಕಾರ್ಯಕ್ರಮದ ಮೂಲಕ ಒಂದು ತಾಲೂಕಿನಲ್ಲಿ 3-4 ಕಿಲೋಮೀಟರ್ ನಡೆಯುವ ಮೂಲಕ ಈ ದೇಶದ ಪರಿಸ್ಥಿತಿ ಏನು ಎಂಬುದು ರಾಹುಲ್ ಗಾಂಧಿಗೆ ಅರ್ಥವಾಗುತ್ತಿದೆ ಎಂಬುದನ್ನು ನಾನು ಭಾವಿಸಿದ್ದೇನೆ. ಭಾರತ್ ಜೋಡೋ ಯಾತ್ರೆ ಮೂಲಕ ಕರ್ನಾಟಕದಲ್ಲಿ ಕಾರ್ಯಕರ್ತರು ಉತ್ಸಾಹ ಹೆಚ್ಚಾಗಿದ್ದು ಮುಂದೆ ನನ್ನ ಸರ್ಕಾರ ಬರುತ್ತಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ನಾಗೇಶ್ ಉತ್ತರಿಸಿದರು. ಇದೇ ವೇಳೆ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ಇತರರು ಉಪಸ್ಥಿತರಿದ್ದರು. ಏನ್ ಮಾಡಬೇಕೆಂದು ಆ ಕೆಲಸವನ್ನು ಮಾಡುವಂತಾಗಿದ್ದಾರೆ. ಇತ್ತೀಚಿನಿಂದಲೂ ನೋಡ್ತಾ ಇದ್ದೀರಾ ನೀವು, ಇಲ್ಲೂ ಸಹಿತ ಹೇಗೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅನವಶ್ಯಕ ಶಬ್ದ. ಭಾರತ್ ಜೋಡೋ ಕಾರ್ಯ ಇದರಲ್ಲಿ ಉದ್ದಕ್ಕೂ ನೋಡ್ಕೊಂಡ್ಬಂದು ಏನ್ ಮಾತಾಡಿದ್ದಾರೆ ರಾಹುಲ್ ಗಾಂಧಿಯವರು? ಎಗೇನ್ ಮತ್ತೆ ಮುಸಲ್ಮಾನರ ವೋಟ್ನ ಅಪೀಸ್ ಮಾಡೋದಕ್ಕೆ ಬೇಕಾದಂತ ಮಾತಾಡಿದ್ದಾರೆ ಹೊರತು ಈ ದೇಶ ಇದಕ್ಕೋಸ್ಕರ ಬದುಕಬೇಕಿತ್ತು, ಹಿಂಗಾಗಿದೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ ಇಲ್ಲವೇ ಇಲ್ಲ. ಮತ್ತೆ ಅಲ್ಲ, ಆರ್ ಎಸ್ ಎಸ್ಗೂ ಈ ಸಂದರ್ಭದಲ್ಲಿ ಅವರು ಭಾರತ್ ಜೋಡೋಗೂ ಏನು ಸಂಬಂಧ ಇತ್ತು? ಯಾಕೆ ತಗೊಂಡ್ರು? ಮತ್ತೆ ಆ ಮುಸಲ್ಮಾನರು ಆರ್ಎಸ್ಎಸ್ನ ನಾನು ಏನಾದ್ರು ಮಾತಾಡಿದ್ರೆ ಮುಸಲ್ಮಾನರು ವೋಟ್ ಹಂಗೆ ಬರುತ್ತೆ? ಈ ಥರದ ಅವರ ಯೋಚನೆಗಳ ಮೂಲಕ ಮತ್ತೊಮ್ಮೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಯು ಪಿ ಯ ಅನೇಕ ಮುಸಲ್ಮಾನ್ ಡಾಮಿನೇಟೆಡ್ ಕ್ಷೇತ್ರಗಳಲ್ಲೂ ಭಾಜಪ ಗೆದ್ದಿದೆ ಅಂದಾಗ ಈ ದೇಶದ ಜನ ಅಭಿವೃದ್ಧಿಯ ಪರವಾಗಿದ್ದಾರೆ, ಈ ದೇಶದ ಏಳಿಗೆ ಪರವಾಗಿದ್ದಾರೆ, ಈ ದೇಶದ ಜನಸಾಮಾನ್ಯನ ನೆಮ್ಮದಿಯನ್ನು ಯಾರು ನೋಡ್ತಾರೋ ಅವ್ರ ಪರ ಇದ್ದಾರೆ ಅನ್ನೋಂಥದ್ದು ಮರ್ತೋದು. ಆದರೆ ಒಂದೇ ಒಂದು ಖುಷಿಯಾಗೋದು ಏನಂದರೆ ಭಾರತ್ ಜೋಡೋ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಒಂದು ತಾಲೂಕಲ್ಲಿ ಒಂದು 3 ಕಿಲೋಮೀಟ್ರೋ 4 ಕಿಲೋಮೀಟ್ರೋ ನಡೆಯುವಂಥದ್ರ ಮೂಲಕ
ಈ ದೇಶ ಹೇಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿಗೆ ಅರ್ಥವಾಗತ್ತೆ ಅಂತ. ಅದಕ್ಕೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಈ ಭಾರತ್ ಜೋಡೋ ಯಾತ್ರೆ ನಂತರ ಕರ್ನಾಟಕದಲ್ಲಿ ಕಾರ್ಯಕರ್ತರ ಉತ್ಸಾಹ ಜಾಸ್ತಿ ಆಗಿದೆ, ಮುಂದೆ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂದ್ರೆ ಹೆಸರು ಬದಲಾಯಿಸಕ್ಕೆ ಹೇಳಿ ಅವರು ಭಾರತ್ ಜೋಡೋ ಅನ್ನುವಂಥ ಹೆಸರನ್ನು ತೆಗೆದಾಕಿ ಕರ್ನಾಟಕದ ಕಾಂಗ್ರೆಸ್ಸಿನ ಆಡಳಿತಕ್ಕೋಸ್ಕರ ಮಾಡ್ತಿರುವಂಥ ಯಾತ್ರೆ ಅಂತ ಇಟ್ಕೊಳಕ್ಕೆ ಹೇಳಿ ಅವರು. ಆ ಥರದ್ದು ಏನಾದರೂ ಮತ್ತು ಉತ್ಸಾಹ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಅಂದರೆ ಯಾವುದೇ ತಾಲೂಕಿನಲ್ಲಿ ಅಲ್ಲಿಯ ಜನ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬಸ್ಸಲ್ಲಿ ತುಂಬ್ಕೊಂಬಂದು ರಾತ್ರಿ ಎಲ್ಲ ಯಾವುದೋ ಛತ್ರದಲ್ಲಿ ಮಲಗಿಸಿದ್ದು ಬೆಳಗ್ಗೆ ಹೊರಡಿಸುವಂಥದ್ದನ್ನ ನಾವು ನೋಡ್ತೀವಿ. ಜನರ ಉತ್ಸಾಹ ಇದ್ದಿದ್ರೆ ಅಲ್ಲಿ ಲೋಕಲ್ಲೆಲ್ಲ ಜನ ಎದ್ದೇಳೋರು, ಆದ್ರೆ ಆ ಥರದ್ದು ಏನೂ ಆಗದೆ ಇರೋದಿಲ್ಲ. ಆದರೆ ನಾನಾಗಲೇ ಹೇಳ್ದಂಗೆ ಕಾಂಗ್ರೆಸ್ಸಿನ ಆಂತರಿಕ ಕಲಹಗಳು ಅವರ ಕಾರ್ಯಕರ್ತರ ಉತ್ಸಾಹ ಹೋಗಿದ್ದ ಕಾರಣಕ್ಕೋಸ್ಕರ ಅವ್ರು ಜೋಡೋ ಮಾಡ್ತಾರೆ ಅಂತ ಹೇಳಿದೆ. ಅದೊಂಚೂರು ಪಾಪ ಶಿವಕುಮಾರ್ ಅವ್ರ ಆಸೆ ಒಂಚೂರು ನೆರವೇರಿ. ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಕೇವಲ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಒಂದು ಮಾಡುವ ಉದ್ದೇಶದಿಂದ ಮಾಡಲಾಗುತ್ತಿರುವ ಯಾತ್ರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟೀಕೆ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಎಲ್ಲೂ ಕಾಂಗ್ರೆಸ್ ಇಲ್ಲ, ಮಹಾತ್ಮ ಗಾಂಧಿಯವರು ಅಂದೇ ಕಾಂಗ್ರೆಸ್ ವಿಸರ್ಜನೆ ಮಾಡಲು ಹೇಳಿದ್ದರು, ಇಂದು ಬೂತ್ಕನ್ನಡಿ ಹಿಡಿದು ಕಾಂಗ್ರೆಸ್ ಅನ್ನು ಹುಡುಕಬೇಕಾಗಿದೆ ಎಂದು ಟೀಕಿಸಿದರು. ಇದೀಗ ರಾಜ್ಯದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆ ಕೇವಲ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಯಾತ್ರೆಯಾಗಿದೆ ಎಂದು ಲೇವಡಿ ಮಾಡಿದರು. ಭಾರತ್ ಜೋಡೋ ಅಂತಹ ಯಾತ್ರೆಯಂತೆಯೇ ಬಿಜೆಪಿ ದಶಕದ ಹಿಂದೆ ಹಲವು ಬಾರು ಮಾಡಿದೆ. ಲಾಲ್ ಕೃಷ್ಣ ಅಡ್ವಾಣಿಯವರು ಅಯೋಧ್ಯೆ ರಥಯಾತ್ರೆ ಕೈಗೊಂಡು ಇದೀಗ ರಾಮಮಂದಿರ ನಿರ್ಮಾಣವಾಗುತ್ತಿದೆ. ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಮೋದಿ ಪ್ರಯತ್ನದಲ್ಲಿ ಯಶಸ್ವಿ ಕಂಡರು, ಆದರೆ ಕಾಂಗ್ರೆಸ್ ಅಂತಹ ಮಹಾನ್ ಕಾರ್ಯವೇನು ಮಾಡಲಿಲ್ಲ ಎಂದರು. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯಿಂದ ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂಬ ಭ್ರಮೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಯಾವುದೇ ಯಾತ್ರೆ ಫಲ ನೀಡುವುದಿಲ್ಲ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮವಾಗಿ ಹೋಗಲಿದ್ದು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದರು. ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ ಈ ರೀತಿ ಷಡ್ಯಂತ್ರ ಮಾಡಿ ನಮ್ಮೇನು ಕೇಸ್ ಬಿದ್ದಿದೆ ಅನ್ನೋದು ಗೊತ್ತಿದ್ದರಿಂದ ಆ ಕೇಸಿನಿಂದ ಮುಕ್ತವಾಗಿ ಬರಲಿ ಅಂತ ಎಲ್ಲರಿಗೂ ಅಪೇಕ್ಷೆ ಇತ್ತು. ಕ್ಲೀನ್ ಚಿಟ್ ಸಿಕ್ತು, ಮುಗೀತು. ಈ ತೀರ್ಮಾನ ಕೇಂದ್ರದ ಆಯ್ತು, ಅದು ಭಾಳ ಚರ್ಚೆ ಮಾಡುತ್ತಾ ವಿಚಾರ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ನಿಮ್ಮ ಯಾತ್ರೆಯಿಂದ ನಮ್ಮ ಕಾರ್ಯಕರ್ತರ ಸ್ಫೂರ್ತಿ ಬಹಳ ಹೆಚ್ಚಾಗಿದೆ, ಮುಂದಿನ ಅವಧಿಗೆ ನಮ್ದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ರೆಡ್ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರಲ್ಲಿ ಅವರೇ ಮೂರು ಜನ, ವೆಂಕಯ್ಯ ನಾಯ್ಡು ಅವ್ರು ಬಿಟ್ಟರೆ ಬೇರೆ ಇಲ್ಲ. ಇಂಥ ಎಷ್ಟು ಯಾತ್ರೆ ಮಾಡಿದ್ದೀವಿ ನಾವು. ಮಾನ್ಯ ನಮ್ಮ ಲಾಲ್ ಕೃಷ್ಣ ಅಂತೇಳಿ ಅಯೋಧ್ಯ ರಥ ಯಾತ್ರೆ ಮಾಡಿದ್ರು, ಅದಾದ ಅದು ಯಶಸ್ವಿ ಕೂಡ ಆಗಿದೆ ರಾಮಮಂದಿರ ಕಟ್ಟದಲ್ಲಿ. ಅದಾದ ನಂತರ ನರೇಂದ್ರ ಮೋದಿಯವರು ಮತ್ತು ಮುರಳಿ ಮನೋಹರ್ ಜೋಶಿಯವರು ತಿರಂಗ ಯಾತ್ರೆ ಲಾಲ್ ಚೌಕದಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇತ್ತು, ಅದನ್ನು ಕಿತ್ತು ಬಿಸಾಕಿ ನಮ್ಮ ತ್ರಿವರ್ಣ ಧ್ವಜನ ಹಾರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಲ್ಲಿ ಆ ಉಗ್ರಗಾಮಿಗಳು ಬೋರ್ಡ್ ಹಾಕಿದ್ರು, ನಿಮ್ಮ ತಾಯಿ ಮೊಲೆ ಹಾಕಿಕೊಡುವಂತ ಗಂಡಸು ಯಾರಾದ್ರೂ ಇದ್ರೆ ಅದನ್ನು ತೆಗೆದು ಅಲ್ಲಿ ತ್ರಿವರ್ಣ ಧ್ವಜ ಹಾಕಿದ್ರೆ 10 ಲಕ್ಷ ರೂಪಾಯಿ ಬಹುಮಾನ ಅಂತ. ಕಾಂಗ್ರೆಸ್ನವರು ಆ ಒಂದು ಸವಾಲು ಸ್ವೀಕಾರ ಮಾಡಲಿಲ್ಲ. ಅರೆ, ಭಾರತ್ ಮಾತೆ ಬಂಜೆ ಅಲ್ಲ, ಭಾರತ್ ಮಾತೆ ಮಕ್ಕಳು ನಾವು ಯಾರು ಶೆಂಟ್ರಲ್ಲ. ಹಾಗಾಗಿ ಮೋದಿಯವರು ಮತ್ತು ಮುರಳಿ ಮನೋಹರ್ ಜೋಶಿಯವರು ಯಾತ್ರೆ ಮಾಡಿ ಅಲ್ಲಿದ್ದಂಥ ಪಾಕಿಸ್ತಾನ ಧ್ವಜವನ್ನು ಕಿತ್ತಾಕಿ ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾಸು ಬಂದಿದ್ದೇವೆ. ಹೀಗೆ ನಮ್ಮ ಯಾತ್ರೆಗಳು ಒಂದು ಗುರಿ ಇಟ್ಕೊಂಡು ಹೊರಟಿತ್ತು. ಯಡಿಯೂರಪ್ಪನವರು ಎಷ್ಟು ಯಾತ್ರೆಗಳು ಮಾಡಿಲ್ಲ ಆ ಬಡವರಿಗೆ ಅನುಕೂಲಗಳಾಗಬೇಕು ಅಂತ. ಅದು ಇವ್ರ ಗುರಿ ಏನು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೋಡಿಸೋದೇ ಇವ್ರ ಗುರಿ ಭಾರತ್ ಜೋಡೋ ಅಂದರೆ. ನೋಡಿ, ಒಂದು ತುಂಬ ನೊಂದು ಹೇಳ್ತೇನೆ, ಭಾರತ ತುಂಡು ಮಾಡಿದ್ದಾರೆ. ಹಿಂದೂಸ್ತಾನ ಪಾಕಿಸ್ತಾನ ಅನ್ನೋದನ್ನು ಎರಡು ಭಾಗ ಮಾಡಿಬಿಟ್ಟು ಯಾರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ, ಅದೇ ರೀತಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಹಲವಾರು ಪಟೇಲ್, ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದರು, ನನ್ನ ದೇಹ ಬೇಕಾದ್ರೆ ತುಂಡು ಮಾಡಿ ಭಾರತವನ್ನು ಹಿಂದೂಸ್ತಾನ ಪಾಕಿಸ್ತಾನ ಮಾಡಬೇಡಿ ಅಂತ. ಆದರೆ
ನೆಹರೂರ ನೇತೃತ್ವದಲ್ಲಿ ಕೆಲವರಿಗೆ ಅಧಿಕಾರದ ಆಸೆ ಇಲ್ಲ, ಈ ದೇಶವನ್ನು ತುಂಡು ಮಾಡಿ ತುಂಡು ಮಾಡಿ ಅಧಿಕಾರವನ್ನು ನಡೆಸಿದರು. ಇವತ್ತು ದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್? ದೇಶ ಜನ ಮಹಾತ್ಮ ಗಾಂಧಿ ಅವತ್ತು ಹೇಳಿದ್ರು ಕಾಂಗ್ರೆಸ್ ವಿಸರ್ಜನೆ ಮಾಡಿಬಿಡಿ ಅಂತ, ನಿಮ್ಮ ಅಧಿಕಾರದ ಲಾಲಸೆಯಿಂದ ಕಾಂಗ್ರೆಸ್ ಪಕ್ಷ ಹಾಳು ಮಾಡ್ತೀನಿ ಅಂತ. ಹಾಗೆ ಆಯಿತು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೂದ್ಗಾಜ್ ಇಟ್ಕೊಂಡು ಹುಡುಕ್ಬೇಕು ಎಲ್ಲಿದೆ ಅಂತ ಆ ಸ್ಥಿತಿ ಬಂದಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ವಿಚಾರಗಳು, ಧರ್ಮವನ್ನು ರಕ್ಷಣೆ ಮಾಡಿದ ವಿಚಾರ, ಹಾಗಾಗಿ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ರೋ ಆ ವಿಚಾರಗಳು ಯಶಸ್ವಿ ಆಗ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತಿದ್ದೀವಿ. ಅನೇಕ ರಾಜ್ಯಗಳು ನಮ್ಮ ಕೈಯಲ್ಲಿದೆ, ಕೇಂದ್ರ ನಮ್ಮ ಕೈಯಲ್ಲಿದೆ, ಇದು ವಿಶೇಷ. ಆಂಧ್ರದ ಬಸ್ಗೆ ಕರ್ನಾಟಕದ ಬಸ್ ನೋಂದಣಿ ಅಟ್ಟಿಸಿಕೊಂಡು ಬಂದಿದ್ದ ವಾಹನವನ್ನ ಪರಿಶೀಲಿಸಿದ್ದ ಸಕಲೇಶ್ಪುರ ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ನಿರೀಕ್ಷಕ ಪದ್ಮನಾಭ್ ವಶಪಡಿಸಿಕೊಂಡಿದ್ದಾರೆ. ಬಳ್ಳಾರಿಯಿಂದ ಸುಮಾರು 58 ಜನ ಪ್ರವಾಸಿಗರನ್ನ ಕರೆದುಕೊಂಡು ಬಂದಿದ್ದ ಬಸ್ ಚನ್ನಕೇಶವ ಸ್ವಾಮಿ ದೇವಾಲಯ ವೀಕ್ಷಣೆ ಮಾಡಿ ಇನ್ನೇನು ಹೊರಡುತ್ತಿದ್ದ ಸಂದರ್ಭದಲ್ಲಿ ಗಸ್ತಿನಲ್ಲಿ ಬಂದಿದ್ದ ಮೋಟಾರು ವಾಹನ ನಿರೀಕ್ಷಕರು ವಾಹನದ ನಂಬರ್ ಪ್ಲೇಟ್ ಗಮನಿಸಿ ವಾಹನ ತಡೆದು ಸಂಪೂರ್ಣ ದಾಖಲೆ ಪರಿಶೀಲಿಸಿದಾಗ ಈ ಅಕ್ರಮ ಬೆಳಕಿಗೆ ಬಂತು. ಆಂಧ್ರ ಮೂಲದ ನೋಂದಣಿಗೆ ಕರ್ನಾಟಕ ನೋಂದಣಿ ಇರುವ ಸ್ಟಿಕ್ಕರ್ಸ್ ಹಾಕಿದ್ದರು. ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಪ್ರವಾಸಿಗರನ್ನ ಕರೆತಂದಿದ್ದ ವಾಹನವನ್ನ ವಶಪಡಿಸಿಕೊಳ್ಳಲಾಯಿತು. ಈ ವಾಹನದಲ್ಲಿ ಇದ್ದ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಬೇರೆ ವಾಹನದ ವ್ಯವಸ್ಥೆ ಮಾಡಿ ಇವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಇಲಾಖೆ ಸಿಬ್ಬಂದಿ ಮೋಹನ್ ಕುಮಾರ್ ಇತರರು ಹಾಜರಿದ್ದರು. ಸೊ ಪ್ರವಾಸಿಗರಿಗೆ ಏನು ತೊಂದರೆ ಆಗಬಾರ್ದು ಅಂತ ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ವೆಹಿಕಲ್ಗೆ ನೋಡ್ತಾ ಇದ್ದೀವಿ, ಬರೆಸ್ತಾ ಇದ್ದೀವಿ. ಇದರ ರೌಂಡ್ಸಲ್ಲಿ ಪರಿಶೀಲನೆ ವಾಹನಗಳನ್ನು ಪರಿಶೀಲನೆ ಇದ್ದಂಥ ಸಮಯದಲ್ಲಿ ನಮಗೆ ಅನುಮಾನ ಬಂದು ಪರಿಶೀಲನೆ ಮಾಡಲಾಗಿ ಈ ಥರ ಕಂಡು ಬಂದಿದೆ. ಬಳ್ಳಾರಿಯಿಂದ ಬಂದಿದೆ ಈಗ. ಸರಿ, ಅವರು 52 ಪ್ರಯಾಣಿಸಿದ್ದಾರೆ. ಒತ್ತುವರಿ ರಾಜಕಾಲುವೆಗಳನ್ನು ತಕ್ಷಣವೇ ತೆರವುಗೊಳಿಸಿ ಮಳೆ ನೀರು ಸುಗಮವಾಗಿ ಹರಿಯುವಂತೆ ಅನುಕೂಲ ಮಾಡಿಕೊಡುವಂತೆ ಶಾಸಕ ಎಟಿ ರಾಮಸ್ವಾಮಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ ತಿಂಗಳು ಕನ್ನಡದ ಹಬ್ಬವಾಗಿ ಆಚರಣೆಯಾಗುತ್ತಿದೆ. ಈ ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಬೇಕೆಂದರು. ಶಾಲಾ ಕಾಲೇಜು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ತಬ್ಧ ಚಿತ್ರ ಕಲಾತಂಡಗಳೊಂದಿಗೆ ತಾಲೂಕು ಮೂಲಕ ಜಾಥಾ ಹೊರಟು ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕನ್ನಡ ಧ್ವಜಾರೋಹಣ ಮಾಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕುತ್ತದೆ. ಈ ಕಾರ್ಯಕ್ರಮದ ಅಂಗವಾಗಿ ಅಕ್ಟೋಬರ್ 28 ಶಿಕ್ಷಕರ ಭವನದಲ್ಲಿ ಕೋಟಿಗಂಟ ಗೀತಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜಕಾಲುವೆಗಳು ನಿರ್ವಹಣೆ ಇಲ್ಲದೆ ಹಲವು ಕಡೆ ಮುಚ್ಚಿ ಹೋಗಿದೆ, ಇನ್ನು ಕೆಲವೆಡೆ ಒತ್ತುವರಿಯಾಗಿದೆ. ಇದರ ಜೊತೆಗೆ ಬಡಾವಣೆ ಮಾಡುವವರು ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ಅಕ್ರಮ ಸೈಟ್ ನಿರ್ಮಾಣ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ರಸ್ತೆ, ಚರಂಡಿ ಹಾಗೂ ವಿದ್ಯುತ್ ಕಂಬಗಳನ್ನು ಅಭಿವೃದ್ಧಿಪಡಿಸಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು. ಈ ಎಲ್ಲಾ ನಿಯಮಗಳನ್ನು ಪಾಲಿಸದೆ ಅಕ್ರಮವಾಗಿ ಸೈಟ್ ಮಾರಾಟ ಮಾಡುತ್ತಿದ್ದು ಇದರಿಂದ ರಾಜಕಾಲುವೆಗಳು ಮುಚ್ಚಿ ಹೋಗಿದೆ. ಇಂತಹ ಜಾಗಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಒತ್ತುವರಿ ರಾಜಕಾಲುವೆ ತೆರವುಗೊಳಿಸಿ ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾರದಾ, ಶಿರಸ್ತೆದಾರ್ ಅಂಕೇಗೌಡ ಇನ್ನಿತರರು ಹಾಜರಿದ್ದರು. ವ್ಯಾಪ್ತಿಯಲ್ಲಿರ್ತಕ್ಕಂತಹ ನೀರು ಹರಿಯುವ ಕಾಲುವೆಗಳು, ಏನು ರಾಜಕಾಲುವೆ ಅಂತೇಳಿ ಕರಿತೀವಿ, ಅವೆಲ್ಲ ಮುಚ್ಚಿ ಹೋಗಿದ್ದಾವೆ. ಅದರ ಅಗಲ ಕಡಿಮೆ ಮಾಡಿದ್ದಾರೆ, ಮುತುವರಿ ಮಾಡಿ, ಮತ್ತು ಕೆಲವು ಕಡೆ ಡೆಕ್ ಸ್ಲಾಬ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಡೆಕ್ ಸ್ಲಾಬ್ ನಿರ್ಮಾಣ ಮಾಡುವಾಗ ನೀರು ಹರಿವಿನ ಪ್ರಮಾಣಕ್ಕೆ ಅನುಗುಣವಾಗಿ ಡೆಕ್ ಸ್ಲಾಬಿನ ಅಗಲ ಇರಬೇಕಾಗಿತ್ತು. ಆ ಡೆಕ್ ಸ್ಲಾಬಿನ ಒಂದು ಅಗಲ ಚಿಕ್ಕದು ಮಾಡಿರೋದ್ರಿಂದ ನೀರು ಹೊರಳಿ ವಾಸದ ಮನೆಗಳಿಗೆ ಹೋಗ್ತಾ ಇದೆ, ಬೆಳೆಗಳಿಗೂ ಕೂಡ ನುಗ್ತಾ ಇದೆ. ಅಲ್ಲಿ ನೀರು ಹರಿತಕ್ಕಂಥದ್ದು ಪಟ್ಟಣದ ಕೊಳಚೆ ನೀರು. ಆ ಕೊಳಚೆ ನೀರು ಹರಿಯೋದ್ರಿಂದ ಆ ಮನೆಗಳಿಗೆ ಹಾನಿ ಅಷ್ಟೇ ಅಲ್ಲ, ಜೀವಹಾನಿಯೂ ಆಗ್ತಕ್ಕಂಥ ಸಂದರ್ಭ ಇದೆ. ವಾಸದ ಮನೆಗಳಿಗೆ ಹಾನಿ ಜೊತೆಗೆ ಜೀವಹಾನಿ ಆಗ್ತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹಲವಾರು ದೂರುಗಳು ಬಂದಿದೆ. ಅದರಿಂದ ಕೂಡಲೇ ಆ ಸ್ಲೇಕ್ ಡ್ಯಾಬ್ಗಳನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂಗೆ ನೋಡ್ಕೊಳ್ಬೇಕು. ಯಾರ್ಯಾರು
ವಿಶೇಷವಾಗಿ ಲೇಔಟ್ಗಳನ್ನು ಮಾಡಿದ್ದಾರೆ. ಲೇಔಟ್ಗಳನ್ನು ಅಧಿಕೃತವಾಗಿ ಯೋಜನಾ ಇಲಾಖೆಯಿಂದ ಮಂಜೂರಾತಿ ಮಾಡಿಸ್ಕೊಂಡು ಯೋಜನಾ ನಕ್ಷೆಯಂತೆ ಅವರು ಅನುಷ್ಠಾನ ಮಾಡಬೇಕು. ಮಾಡಿದ ನಂತರ ಅಲ್ಲಿರ್ತಕ್ಕಂತಹ ಸಿ ಎಸ್ ಐಟ್ಸು, ಪಾರ್ಕು, ರಸ್ತೆಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ಪರಿತ್ಯಾಜ್ಯ ಪತ್ರದ ಮೂಲಕ, ಅಂದರೆ ರಿಲಿಕ್ವಿಶ್ ಡೀಡ್ ಅಂತಾರೆ, ಇವರಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಇವರು ನಿವೇಶನದಲ್ಲಿ ಮನೆ ಕಟ್ಟಲಿಕ್ಕೆ ಅನುಮತಿ ನೀಡಬೇಕು. ಇವ್ಯಾವ ಕ್ರಮಗಳನ್ನು ಕೂಡ ಸ್ಥಳೀಯ ಸಂಸ್ಥೆಗಳು ಅನುಸರಿಸ್ತಾ ಇಲ್ಲ, ಅನುಸರಿಸದೇ ಇರೋದ್ರಿಂದ ಈ ಗೊಂದಲಗಳು ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಲೇಔಟ್ಗಳಾಗಿದ್ದಾವೆ ಅವರು ತಪ್ಪದೆ ಪರಿತ್ಯಾಜ್ಯ ಪತ್ರವನ್ನು ಸಂಬಂಧಿಸಿದ ಸ್ಥಳೀಯ ಸಂಸ್ಥೆ ಕೊಡಬೇಕು. ಇವರು ವಹಿಸ್ಕೊಂಡ ಮೇಲೆ ಸಮರ್ಪಕವಾಗಿ ಆ ಲೇಔಟ್ಗಳು ನಿರ್ಮಾಣ ಆಗಿದ್ದಾವೆ ಅಂತೇಳಿ ಖಾತ್ರಿ ಪಡಿಸ್ಕೊಂಡ ಮೇಲೆ ನಿವೇಶನಗಳನ್ನು ಅವ್ರ ಹಂಚಿಕೆ ಬಿಡುಗಡೆ ಮಾಡಿಕೊಡ್ಬೇಕು. ನೀವು ಬಿಡುಗಡೆ ಮಾಡಿದ್ರೆ ಅವ್ರ ನಿವೇಶನ ಹಂಚಿಕೆ ಅವಕಾಶ ಇಲ್ಲ ಕಾಯ್ದೆ ಇದರಲ್ಲಿ. ಇವೆಲ್ಲ ಒಂದು ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಕಣತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಡೂರು ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡವನ್ನ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಮುರುಡೂರು ಗ್ರಾಮದಲ್ಲಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡಿದೆ. 3 ವರ್ಷದಿಂದ 6 ವರ್ಷದ ಮಕ್ಕಳ ಕಲಿಕೆಗೆ ಅನುಕೂಲವಾಗಬೇಕು ಮತ್ತು ಮಕ್ಕಳ ಜೊತೆಗೆ ಗರ್ಭಿಣಿ, ಬಾಣಂತಿಯರು ಮತ್ತು ಅಶಕ್ತ ಮಹಿಳೆಯರಿಗೆ ಎಲ್ಲ ರೀತಿಯ ಕನಿಷ್ಠ ಸೌಲಭ್ಯಗಳು ಅಂಗನವಾಡಿಯಲ್ಲಿ ದೊರೆಯಬೇಕು ಎಂಬುದು ಪ್ರಮುಖ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ನಾರಾಯಣಸ್ವಾಮಿ, ಎಸ್ಎಸ್ ಶಿವಮೂರ್ತಿ, ಕಣತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ, ಪೃಥ್ವಿರಾಮ್, ನಿರ್ವಾಣಯ್ಯ, ಕೃಷ್ಣೇಗೌಡ ಇತರರು ಇದ್ದರು. 12,000 ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಇಲ್ಲ. ಬಾಡಿಗೆ ಕಟ್ಟಡದಲ್ಲೋ, ದೇವಸ್ಥಾನದಲ್ಲೋ, ದಾಕ್ಷಿಣ್ಯಕ್ಕೆ ಯಾರ್ದೋ ಮನೆಯಲ್ಲೋ ಹೀಗೆ ನಡೀತಾ ಇದ್ದಾವೆ. ಇನ್ನೂ ಕೂಡ ಆ ಥರದ ಸಮಸ್ಯೆ ನಮ್ಮಲ್ಲಿ ಇನ್ನೂ ಕೂಡ ಇದೆ. ಆದ್ದರಿಂದ ಇವು ಕೂಡ ಎಲ್ಲ ಸರಿಯಾಗಬೇಕಾಗಿದೆ. ನಮ್ಮದೇನು ಅಂದರೆ ಈಗ ಪಾಪ ನಮ್ಮ ಹತ್ರ ಬರ್ತಾರೆ ಪಾಪ ಹೇಳ್ತೀರೋ ಸಿಗ್ತವರೆಲ್ಲ. ಈಗ ಉದ್ಯೋಗಿನಿ ಅಂತ ಒಂದು ಯೋಜನೆ ಇದೆ, ಉದ್ಯೋಗ ಕೊಡ್ತಕ್ಕಂಥದ್ದವರಿಗೆ ಭೌತಿಕ ಗುರಿ ತುಂಬ ಕಡಿಮೆ ಇದೆ. ಅರ್ಜಿ 100 ಬರ್ತವೆ, ನಾವು ಕೊಡ್ತಕ್ಕಂಥದ್ದು 1-2. ನಮ್ಮ ಈ ಇಲಾಖೆಗೆ ಬಜೆಟ್ ತುಂಬ ಕಡಿಮೆ ಇದೆ. ನಾವು ಹೇಳ್ತಿದ್ದೀವಿ ಸರ್ಕಾರದಲ್ಲಿ ಜಾಸ್ತಿ ಮಾಡಿರಿ, ನಮ್ಮ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ, ಮಕ್ಕಳ ಸಂಖ್ಯೆ ಹೆಚ್ಚಿದೆ, ಅಶಕ್ತರು ಜಾಸ್ತಿ ಇದ್ದಾರೆ. ನೀವು ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆಗೆ ಹೋದರೆ ತುಂಬ ಕಾಯಿಲೆ ಇರ್ತಕ್ಕಂಥ ಹೆಣ್ಮಕ್ಕಳು ತುಂಬ ಇದ್ದಾರೆ. ನಮ್ಮಲ್ಲಿ ಪರವಾಗಿಲ್ಲ, ಇಲ್ಲೆಲ್ಲ ನಾವೆಲ್ಲ ತಿಳಿದುಕೊಂಡು ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಥರದಲ್ಲೂ ನಾವು ಮುಂದೆ ಇದೀವಿ ನಾವು. ಆದರೆ ಆ ಭಾಗದಲ್ಲಿ ಆರೋಗ್ಯ ಬಹಳ ಕಷ್ಟ ಇದೆ, ಕನಿಷ್ಠದಲ್ಲಿ. ಆದ್ದರಿಂದ ಈಗೇನು ಒಂದು 300 ಕೋಟಿ ಕೊಡ್ತಿದ್ದೀವೋ ನಾವು ರಾಜ್ಯದಲ್ಲಿ, ಮಹಿಳಾ ಮಕ್ಕಳ ಕಲ್ಯಾಣ ಕೊಡ್ತಿರೋದೇ ಭಾರಿ ಕಡಿಮೆ ಅನುದಾನ. ಕನಿಷ್ಠ 1,000 ಕೋಟಿ ಕೊಡ್ತೀವಿ. 1,000 ಕೋಟಿ ಅಂಗವಿಕಲರಿದ್ದಾರೆ, ಅವರಿಗೆ ನಾವು ಸಾಲ ಕೊಡಬೇಕು, ಅವರ ಆರೋಗ್ಯ ನೋಡ್ಕೋಬೇಕು. ಹೀಗೆ ಅನೇಕ ಕಾರ್ಯಕ್ರಮಗಳು ಹೆಚ್ಚಿವೆ, ಅನುದಾನ ಕಡಿಮೆ ಇದೆ. ಅರ್ಕಲಗೂಡು ಪಟ್ಟಣ ವ್ಯಾಪ್ತಿಯಲ್ಲಿರುವ ರಾಜಕಾಲುವೆಗಳನ್ನು ದುರಸ್ತಿಗೊಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವಂತೆ ಪಟ್ಟಣ ಪಂಚಾಯತಿ ಸದಸ್ಯ ರಶ್ಮಿ ಆಗ್ರಹಿಸಿದ್ದಾರೆ. ಅರ್ಕಲಗೂಡು ಪಟ್ಟಣದ 6ನೇ ವಾರ್ಡ್ನಲ್ಲಿ ಹಾದು ಹೋಗಿರುವ ನೀರು ಕಾಲುವೆ ಅಥವಾ ರಾಜಕಾಲುವೆ ಒತ್ತುವರಿಯಾಗಿದೆ. ಜೊತೆಗೆ ಸಂಬಂಧಿಸಿದ ಇಲಾಖೆಗಳ ನಿರ್ವಹಣೆಯಿಂದ ಕಾಲುವೆ ಮುಚ್ಚಿ ಹೋದ ಪರಿಣಾಮ ಸಣ್ಣ ಪ್ರಮಾಣದ ಮಳೆಗೂ ಸಹ ವಾಸಿಸುವ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಇಲಾಖೆ ಅಧಿಕಾರಿಗಳು ತಕ್ಷಣವೇ ರಾಜಕಾಲುವೆಗಳನ್ನು ದುರಸ್ತಿಗೊಳಿಸಿ ಜನರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಟರಾಜ್ ಸ್ಥಳ ಪರಿಶೀಲನೆ ನಡೆಸಿ ತಕ್ಷಣವೇ ರಾಜಕಾಲುವೆ ಇರುವ ಭಾಗಗಳನ್ನು ಸರ್ವೆ ನಡೆಸಿ ಮುಚ್ಚಿ ಹೋಗಿರುವ ಕಾಲುವೆಯನ್ನು ದುರಸ್ತಿಗೊಳಿಸಿ ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆ ಮಾಡಲಾಗುವುದು ಎಂದರು. ಸಹಾಯಕ ಇಂಜಿನಿಯರ್ ಜಗದೀಶ್, ಸ್ಥಳೀಯರಾದ ಮೀನಾಕ್ಷಮ್ಮ, ರಾಮಣ್ಣ, ಗಣೇಶ್ ಇನ್ನಿತರರು ಹಾಜರಿದ್ದರು. ಕಳೆದ 2-3 ದಿನದಿಂದ ಅರಕಲಗೂಡು ಟೌನ್ ವ್ಯಾಪ್ತಿಯಲ್ಲಿ ನಿರೀಕ್ಷೆಗೆ ಮೀರಿ ಮಳೆ ಬರ್ತಾ ಇರೋದ್ರಿಂದ ಕೆಲವೊಂದು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿ ಮಳೆಯಿಂದ ಅನಾಹುತ ಆಗಿರ್ತಕ್ಕಂಥದ್ದನ್ನು ನಮ್ಮ ಜನಪ್ರತಿನಿಧಿ ಗಮನಕ್ಕೆ ತಂದರು. ಆ ಮೇರೆಗೆ ನಾವು ನಮ್ಮ ಇಂಜಿನಿಯರ್ ಮತ್ತು ನಮ್ಮ ಸದಸ್ಯ ಆದಂಥ ರಶ್ಮಿಯರವರ ಜೊತೆಗೂಡಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ರಾಜಕಾಲುವೆಗಳು ಮುಚ್ಚಿ ನೀರು ಜನವಸತಿ ಪ್ರದೇಶದ ಮೇಲೆ ಹರಿತಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ನಾವು ಜನವಸತಿ ಪ್ರದೇಶಕ್ಕೆ ಅನುಕೂಲವಾಗೋ ದೃಷ್ಟಿಯಿಂದ ಮತ್ತು ನಮ್ಮ ಸರ್ವೆ ನಕ್ಷೆಗಳು ಮತ್ತು ನಮ್ಮ CDP ಪ್ಲ್ಯಾನನ್ನು ಪರಿಶೀಲನೆ ಮಾಡಿ ಏನು ರಾಜಕಾಲುವೆಗಳಿವೆ ಅವನ್ನ ಎಕ್ಸಿಸ್ಟಿಂಗ್ ರಾಜಕಾಲುವೆಗಳನ್ನು ದುರಸ್ತಿ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿ
ಒಂದು ಪ್ರಸ್ತಾವನೆಯನ್ನು ರೆಡಿಮಾಡಿ ಎಸ್ ಡಿ ಆರ್ ಎಫ್ ಅಥವಾ ಎನ್ ಡಿ ಆರ್ ಎಫ್ ಅಲ್ಲಿ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಒಂದು ಕ್ರಮವನ್ನು ವಹಿಸ್ತೇನೆ ಅಂತೇಳಿ ನಾನು ಅಭಿಪ್ರಾಯ. ಹಾಸನ ಜಿಲ್ಲೆಯ ಐತಿಹಾಸಿಕ ಶ್ರೀ ಪ್ರಸನ್ನ ಗಣಪತಿ ವಿಸರ್ಜನಾ ಮಹೋತ್ಸವವು ಅದ್ದೂರಿಯಾಗಿ ಚನ್ನರಾಯಪಟ್ಟಣದಲ್ಲಿ ಜರುಗಿತು. ಪಟ್ಟಣದ ಗಣಪತಿ ಆಸ್ಥಾನ ಮಂಟಪದಿಂದ ಹೊರಟ ಮೆರವಣಿಗೆಯು ಸಂಜೆ ಪಟ್ಟಣದ ಅಮಾನಿಕೆರೆಯಲ್ಲಿ ವಿಸರ್ಜಿಸಲಾಯಿತು. ಮೆರವಣಿಗೆಯಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಚಂಡೇವಾದ್ಯ, ಕಂಸಾಳೆ, ಕೋಲಾಟ, ನೊಣವಿನಕೆರೆ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆನೆ, ಮೊಬೈಲ್ ಆರ್ಕೆಸ್ಟ್ರಾ, ಗೊಂಬೆ ಕುಣಿತ ಸೇರಿದಂತೆ ಅನೇಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಈ ಬಾರಿ ವಿಶೇಷವಾಗಿ ರವೀಂದ್ರ ಡೆಕೋರೇಟರ್ ವತಿಯಿಂದ 101 ಕಳಸದ ಮೆರವಣಿಗೆ ರಥವನ್ನು ಅಲಂಕರಿಸಲಾಗಿತ್ತು. ಈಗ ಜಾಹೀರಾತು. ಶ್ರೀ ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಪುರದಮ್ಮ ದೇವಸ್ಥಾನ, ಹಾಸನ ಜಿಲ್ಲೆಯ ಆದಿದೇವತೆ ಶ್ರೀ ಪುರದಮ್ಮ. ಪುರದಮ್ಮ ದೇವಿಯ ಭಕ್ತರ ಅನುಕೂಲಕ್ಕಾಗಿ ಶ್ರೀ ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸುಸಜ್ಜಿತವಾದ ರೂಮ್ಗಳು ಲಭ್ಯ. ಬಿಸಿನೀರಿನ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಂಗೇಜ್ಮೆಂಟ್, ನಾಮಕರಣ, ಬರ್ತ್ಡೇ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಪಾರ್ಟಿ ಹಾಲ್ ಭಕ್ತರ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ಪುನರ್ವ ಗೌಡ, ಪರಿಣಿತ್ ಗೌಡ ಊಟದ ಹಾಲ್. ನಮ್ಮಲ್ಲಿ ಭೋಜನಕ್ಕೆ ಸುಸಜ್ಜಿತವಾದ ಅಡುಗೆ ಮನೆ ಮತ್ತು 250-300 ಜನ ಕೂರಬಲ್ಲ ವಿಶಾಲವಾದ 2 ಊಟದ ಹಾಲ್ ಬಾಡಿಗೆಗೆ ದೊರೆಯುತ್ತದೆ. ಅಲ್ಲದೆ ವಿಶಾಲವಾದ ಪಾರ್ಕಿಂಗ್ ಮತ್ತು ಸಿಸಿ ಕ್ಯಾಮೆರಾ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಚೇತನ್ ಮಾಲೀಕರು ಶ್ರೀ ಪುರದಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಮತ್ತು ಪುನರ್ವ ಗೌಡ, ಪರಿಣಿತ್ ಗೌಡ ಊಟದ ಹಾಲ್, ಪುರದಮ್ಮ ದೇವಸ್ಥಾನ. ಮೊಬೈಲ್ ನಂಬರ್ 9901013030, ಮತ್ತೊಂದು 9141567819. ಭೀಮಾದಲ್ಲಿ ಮೆಗಾ ದಿವಾಲಿ ಧಮಾಕ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 30ರವರೆಗೆ. ಪ್ರತಿ ಗ್ರಾಂ ಗೋಲ್ಡ್ ರೇಟ್ ಕೇವಲ 4,199 ರೂಪಾಯಿಗಳಿಂದ ಆರಂಭ. ಪ್ರತಿ 10 ಗ್ರಾಂ ಚಿನ್ನದ ಖರೀದಿಯ ಮೇಲೆ 1 ಗೋಲ್ಡ್ ಕಾಯಿನ್ ಉಚಿತ. ಡೈಮಂಡ್ ನ ಪ್ರತಿ ಕ್ಯಾರೆಟ್ ನ ಮೇಲೆ ಪಡೆಯಿರಿ 10,000 ರೂಪಾಯಿವರೆಗೆ ಕಡಿತ. ಸಿಲ್ವರ್ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಅಪ್ ಟು 50% ವರೆಗೆ ಕಡಿತ. ಭೀಮಾ ಜ್ಯುವೆಲರ್ಸ್, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ ಮತ್ತು ರಾಜಮಂಡ್ರಿ. ಷರತ್ತುಗಳು ಅನ್ವಯ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಪಶು ಚಿಕಿತ್ಸಾಲಯ ತೀವ್ರ ಶಿಥಿಲವಾಗಿ ಕುಸಿಯುವ ಆತಂಕದಲ್ಲಿದ್ದರೂ ಹಿರಿಯ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ. ಸುಮಾರು 15 ಗ್ರಾಮದ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲೆಂದು 2009ರಲ್ಲಿ ನಿರ್ಮಿಸಿದ ಹೆಬ್ಬಾಳು ಪಶು ಚಿಕಿತ್ಸಾಲಯ ಕಳಪೆ ಕಾಮಗಾರಿಯಿಂದ ಕಟ್ಟಡ ಸಂಪೂರ್ಣ ಶಿಥಿಲವಾಗಿ ನೆಲಕಚ್ಚುವ ಆತಂಕಕ್ಕೆ ಎದುರಾಗಿದೆ. ಶೀಘ್ರವೇ ಸಂಬಂಧಿಸಿದವರು ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಕಾಯಕಲ್ಪ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ಹೆಬ್ಬಾಳು ಗ್ರಾಮದ ಪಶು ಚಿಕಿತ್ಸಾಲಯ ಹೆಬ್ಬಾಳು, ತಿಮ್ಮನಹಳ್ಳಿ, ದೊಡ್ಡಬ್ಯಾಡಿಗೆರೆ, ಮಲ್ಲನಹಳ್ಳಿ, ಮುತ್ತುಗೆನ್ನೆ, ಹುಣಸೆಕೆರೆ, ಕೊಪ್ಪಲು, ಶಿವಾಲ್ದಳ್ಳಿ ಸೇರಿದಂತೆ ಸುಮಾರು 15 ಗ್ರಾಮಗಳ ಒಟ್ಟು ಸರಾಸರಿ 7,500 ಅಧಿಕ ಜಾನುವಾರುಗಳು ಚಿಕಿತ್ಸೆಗೆ ಉಪಯುಕ್ತವಾಗಲಿ ಎಂದೇ ಹೆಬ್ಬಾಳು ಕೆರೆ ಅಂಗಳದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಪಶು ಚಿಕಿತ್ಸಾಲಯ ಕಟ್ಟಡ ಕಳಪೆ ಕಾಮಗಾರಿಯಿಂದ ಕೇವಲ 13 ವರ್ಷಕ್ಕೆ ಶಿಥಿಲವಾಗಿದೆ. ತೀವ್ರ ಮಳೆಯ ಆರ್ಭಟದಿಂದ ತಕ್ಷಣವೇ ನೆಲಕಚ್ಚುವ ಆತಂಕ ಎದುರಾಗಿದ್ದು ರೈತಾಪಿ ವರ್ಗ ಮತ್ತು ಇಲ್ಲಿನ ಪಶು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಟ್ಟಡದ ಒಳಹೋಗಲು ಮೀನಮೇಷ ಎಣಿಸುತ್ತಿದ್ದಾರೆ. ಪಶು ಕಟ್ಟಡದ ಪಶು ವೈದ್ಯಾಧಿಕಾರಿ ಕೂರುವ ಸ್ಥಳದಲ್ಲಿ ಕಟ್ಟಡದ ಗೋಡೆ ಸಂಪೂರ್ಣ ಬಿರುಕಿನಿಂದ ಮಳೆಯ ನೀರು ಬೀಳುತ್ತಿದೆ. ಇದರಿಂದ ದಾಸ್ತಾನುಗಳಿಟ್ಟ ವಸ್ತುಗಳು ಸಂಪೂರ್ಣ ಮಳೆಯ ನೀರಿನಲ್ಲಿ ಮುಳುಗಿ ಪಶು ಚಿಕಿತ್ಸಾ ವಸ್ತುಗಳು ಹಾಳಾಗಿವೆ. ಹೈನುಗಾರಿಕೆಗೆ ಉಪಯುಕ್ತವಾಗುವ ಜೋಳ, ಇನ್ನಿತರ ಬಿತ್ತನೆ ಬೀಜಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ದಿನನಿತ್ಯ ಇಲ್ಲಿಗೆ ಚಿಕಿತ್ಸೆಗೆ ಬರುವ ಜಾನುವಾರುಗಳಿಗೆ ಸೂಕ್ತ ನಿಲುಗಡೆ ಇಲ್ಲದೆ ಕೆಸರಿನ ನಡುವೆಯೇ ನಿಲ್ಲಬೇಕಾದ ಹೀನ ಪರಿಸ್ಥಿತಿ ಬಂದಿದೆ. ಹೇಳಿ ಕೇಳಿ 900 ವರ್ಷದ ಕೆರೆ ಅಂಗಳದಲ್ಲಿ ನಿರ್ಮಿಸಿದ ಕಟ್ಟಡ ಸಾಮಾನ್ಯವಾಗಿ ಶಿಥಿಲವಾಗುವ ಕಾರಣದಿಂದ ಹಳೆ ಕಟ್ಟಡವನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಬೇರೆ ಕಟ್ಟಡ ನಿರ್ಮಿಸಲು ಮುಂದಾಗಬೇಕಾಗಿದೆ. ಶಶಿಕುಮಾರ್ ಅಂತ, ಪಶು ವೈದ್ಯಾಧಿಕಾರಿಯಾಗಿ ಹೆಬ್ಬಾಳು ಪಶು ಚಿಕಿತ್ಸಾಲಯದಲ್ಲಿ ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಸುಮಾರು ನಮ್ಮ ಹಳ್ಳಿ ನಮ್ಮ ಇನ್ಸ್ಟಿಟ್ಯೂಷನ್ ವ್ಯಾಪ್ತಿಯಲ್ಲಿ ಸುಮಾರು 14 ಹಳ್ಳಿಗಳು ಬರ್ತವೆ. ಜಾನುವಾರುಗಳು ಸರಿಸುಮಾರು 5,010 ಜಾನುವಾರುಗಳ ಸಂಖ್ಯೆ ಇರ್ತವೆ. ಇದು ಬ್ರೀಡಿಂಗ್ ಏನು ಸಮಸ್ಯೆ ಆಗಿದೆ ಅಂದರೆ ಕಳೆದ ಒಂದು ವರ್ಷದಿಂದ ತುಂಬ ಶಿಥಿಲಗೊಂಡು ಬೀಳುವಂಥ ಪರಿಸ್ಥಿತಿಗಳಿದೆ. ಎ ಡಿ ಅವ್ರ ಗಮನಕ್ಕೂ ತಾನೇನಿ, ಡಿ ಡಿ ಅವ್ರ ಗಮನಕ್ಕೂ ತಾನೇನಿ, ಅವರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಈಗ ಸದ್ಯಕ್ಕೆ ಏನಂದ್ರೆ ಪಂಚಾಯತಿಗೆ ಒಂದು ಲೆಟರ್ ಬರ್ದಿದ್ದೀವಿ, ಪಂಚಾಯತಿಯವರು ಇದ್ರ ಗಮನನೇ ತಗೊಳ್ತಾ ಇಲ್ಲ. ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಬರೀ ಮೌಖಿಕವಾಗಿ ಹೇಳ್ತಾರೆ ಹೊರತು ಇದುವರೆಗೂ ಎರಡು ತಿಂಗಳಿಂದ ಏನೂ ಒಂದು ಚಿಕ್ಕ ಕೆಲಸನೂ ಮಾಡಿಕೊಟ್ಟಿಲ್ಲ. ನಮ್ಮ ಡ್ರೈವಿಸ್ ಶೆಡ್ ಒಂದು ಹಾಕ್ಸ್ಕೊಡಿ, ಡ್ರೈವಿಸು ರೆಡಿ ಆಗಿದೆ ಒಂದು ಹಾಕ್ಸ್ಕೊಡಿ ಅಂತ ಹೇಳಿದಕ್ಕೆ ಇಲ್ಲ ಸರ್ ಮಾಡಿಸ್ಕೊಡ್ತೀವಿ, ಒಂದು ಎರಡು ಮೂರು ದಿವಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಿ ಡಿ ಅವ್ರ ಗಮನಕ್ಕೂ ತಂದಿದ್ದೀನಿ, ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀನಿ, ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಹೇಳಿದ್ದೀನಿ ಮಾಡಿಸ್ಕೊಡಿ. ಅಟ್ಲೀಸ್ಟ್ ನಾವು ಇರೋದಕ್ಕೆ ಬಿಲ್ಡಿಂಗ್ ಬೀಳದೇ ವರ್ಕಿಂಗ್ ಕಂಡೀಷನಲ್ಲಿ ಇರೋದಕ್ಕೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಯಾವುದೇ ಹಂತದಲ್ಲಿ ಬಿದ್ದರೆ ನಮಗೆ ಸಮಸ್ಯೆ ಆಗುತ್ತೆ, ನಮ್ಮ ಸ್ಟಾಫ್ ಇರ್ತಾರೆ. ಹಾಗಾಗಿ ಅದು ಒಂದು ತಾತ್ಕಾಲಿಕವಾಗಿ ಏನಾದ್ರು ಮಾಡಿಕೊಡಿ ಅಂತ ಅವ್ರ ಗಮನಕ್ಕೂ ತಂದಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಇದುವರೆಗೂ ಯಾವುದೇ ರೀತಿ ಕೆಲಸ ಆಗಿಲ್ಲ, ಬರೀ ಭರವಸೆ ಕೊಡದೇ ಇರೋಷ್ಟೇ ಪಂಚಾಯತಿಯವರು. ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಲ್ಲಿ ನಮ್ಮ ಇಲ್ಲಿ ಹೊಸ ಬಿಲ್ಡಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಪ್ರಪೋಸಲ್ಸ್ ಹೋಗಿದೆ, ನೋಡ್ಬೇಕು ಮುಂದೆ ಏನಾದ್ರು. ಕನ್ನಡ ರಾಜ್ಯೋತ್ಸವ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಹೊಳೆನರಸೀಪುರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತೀರ್ಮಾನಿಸಿದೆ ಎಂದು ತಹಸೀಲ್ದಾರ್ ಕೆ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಕಳೆದೆರಡು ವರ್ಷಗಳಿಂದ ಕೋವಿಡ್ ಕಾರಣದಿಂದ ರಾಷ್ಟ್ರೀಯ ಹಬ್ಬಗಳನ್ನ ವಿಜೃಂಭಣೆಯಿಂದ ಆಚರಿಸಲು ಆಗಿರಲಿಲ್ಲ. ಪ್ರಸಕ್ತ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ತೀರ್ಮಾನಿಸಿದ್ದು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹಕರಿಸಬೇಕೆಂದರು. ನಾಡದೇವತೆ ಭುವನೇಶ್ವರಿಯನ್ನ ತೆರೆದ ವಾಹನದಲ್ಲಿರಿಸಿ ಹೇಮಾವತಿ ವೃತ್ತದಿಂದ ಆರಂಭಿಸಿ ಮುಖ್ಯ ರಸ್ತೆ ಸುಭಾಷ್ ವೃತ್ತ, ಅಂಬೇಡ್ಕರ್ ವೃತ್ತ, ಜಯಚಾಮರೇಂದ್ರ ವೃತ್ತ ಒಳಗೊಂಡಂತೆ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಕಾರ್ಯಕ್ರಮ ನಡೆಯುವ ಬಯಲು ರಂಗಮಂದಿರಕ್ಕೆ ಪ್ರವೇಶ ಮಾಡಲಿದೆ ಹಾಗೂ ಇದರ ಜೊತೆ ಶಾಲಾ ವಿದ್ಯಾರ್ಥಿಗಳು ಶಿಸ್ತಿನ ಪಥಸಂಚಲನವನ್ನು ನಡೆಸಿಕೊಡಲಿದ್ದಾರೆ ಎಂದರು. ಈ ಸಂದರ್ಭಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವವರನ್ನ ಪರಿಗಣಿಸಿ ತಾಲೂಕು ಆಡಳಿತ ಅವರನ್ನು ಗೌರವಿಸಿ ಸನ್ಮಾನಿಸಲಾಗುವುದು ಎಂದರು. ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಮಂಜುನಾಥ್, ಉಪಾಧ್ಯಕ್ಷೆ ತ್ರಿಲೋಚನ, ಗೋಪಾಲ್, ಪುಟ್ಟೇಗೌಡ, ಕುಮಾರಸ್ವಾಮಿ ಇತರರು ಇದ್ದರು. ಒಂಬತ್ತು ಗಂಟೆಗೆ ಧ್ವಜಾರೋಹಣ, ನಂತರ ರಾಷ್ಟ್ರಗೀತೆ, ನಾಡಗೀತೆ, ವಂದೇ ಮಾತರಂ, ರೈತಗೀತೆ ವೀಕ್ಷಣೆ, ಪಥಸಂಚಲನ, ಕವಾಯತ್, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಈಗಾಗಲೇ ಗೋಹತ್ಯೆ ನಿಷೇಧದ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ಬಿಗಿ ಭದ್ರತೆ ಇರುವ ಕಾರಣ ರಾತ್ರಿ ಸಮಯದಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ ಬೇಲೂರು ಪಟ್ಟಣದ ಮೀನು ಮಾರುಕಟ್ಟೆಯ ಕೆಳಭಾಗದ ಖಾಲಿ ನಿವೇಶನದಲ್ಲಿ ಗೋವುಗಳನ್ನು ಹತ್ಯೆ ಮಾಡಲು ಯತ್ನಿಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರಾತ್ರಿ 9ರಲ್ಲಿ ದಾಳಿ ನಡೆಸಿ 7 ಜನ ಆರೋಪಿಗಳಾದ ಅಬ್ರಾರ್, ಪವನ್, ಹರ್ಷತ್, ವಸಿಂ ಪಾಶಾಲಿ, ಸೈಯದ್ ಇಮ್ರಾನ್ ಇವರನ್ನ ಬಂಧಿಸಲಾಗಿದೆ. ಹತ್ಯೆ ಮಾಡಲು ತಂದಿದ 5 ಗೋವುಗಳನ್ನ ರಕ್ಷಣೆ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸಿಬ್ಬಂದಿಗಳಾದ ಎಎಸ್ಐ ನಾಗರಾಜ್, ದೇವೇಂದ್ರ, ಚೇತನ್, ರಮೇಶ್, ನಾಗೇಶ್, ಮಂಜುನಾಥ್ ಇತರರು ಹಾಜರಿದ್ದರು. ಚನ್ನಪಟ್ಟಣ ತಾಲೂಕು ನುಗೇಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಹಾಗೂ ಗ್ರಾಮ ಪಂಚಾಯತಿ ಕೆಲವು ಸದಸ್ಯರುಗಳು ಗ್ರಾಮ ಪಂಚಾಯತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಆರ್ ದೊರೆಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಅಕ್ರಮಗಳಿಗೂ ಶಾಸಕರ ಕುಮ್ಮಕ್ಕೂ ಕಾರಣ ಎಂದು ಸುಳ್ಳು ಆರೋಪವನ್ನ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆಗಳನ್ನು ನೀಡುತ್ತಾರೆ. ಗೋಪಾಲಸ್ವಾಮಿ ಹೇಳಿಕೆಯ ಸಂಪೂರ್ಣವಾಗಿ ಸುಳ್ಳು ಎಂದು ಖಂಡಿಸುತ್ತೇವೆ ಎಂದರು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಕಳೆದ 10 ವರ್ಷಗಳ ಕಾಲ ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರ ಗದ್ದುಗೆ ಹಿಡಿದಿದ್ದು ಆ ಸಮಯದಲ್ಲಿ ಅಧ್ಯಕ್ಷರಾಗಿದ್ದ ಮಂಜು ಅವರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ, ಇದನ್ನ ಮರೆಮಾಚಲು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಂಜುಳಾ ಗೋಪಾಲ್, ಉಪಾಧ್ಯಕ್ಷ ಶಿವಕುಮಾರ್, ಸದಸ್ಯ ಶಕೀಲ್ ತಾಜ್ ಜಾವಿದ್, ತೋಟಿ ನಾಗರಾಜ್, ಸುರೇಶ್ ಇತರರು ಇದ್ದರು. ಮಾಧ್ಯಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಎ ಗೋಪಾಲ್ ಸ್ವಾಮಿ ಅವರು ಆರೋಪ ಮಾಡಿರ್ತಾರೆ. ನಾವು ಆ ಆರೋಪ ಸುಳ್ಳು ಎಂದು ಹೇಳ್ತಾ ಈ ಆರೋಪಗಳನ್ನು ತಮಗೆ ಅರಿವಿಲ್ಲದೆ ಯಾರೋ ಸದಸ್ಯರು ಕೊಟ್ಟಂಥ ಸುಳ್ಳು ಮಾಹಿತಿಯನ್ನು ಆಧರಿಸಿ ಈ ವರದಿಯನ್ನು ನೀಡಿರ್ತಾರೆ. ಈ ವರದಿಯನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಅವರು ಮಾಡಿರೋ ಆರೋಪಗಳಲ್ಲಿ ಮೊದಲನೆಯದಾಗಿ ಎಲೆಕ್ಟ್ರಿಕಲ್ ಪೈಪ್ ಖರೀದಿಗಾಗಿ 640,000 ಎಂದು ಆರೋಪಿಸಲಾಗಿದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 515,000 ಮಾತ್ರ ಖರ್ಚಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ಬಿಲ್ಲನ್ನು ಒದಗಿಸಲಾಗಿದೆ. ಕಂಪ್ಯೂಟರ್ ದುರಸ್ತಿಗಾಗಿ 60,000 ಎಂದು ಆರೋಪಿಸಲಾಗಿದೆ. ಆರೋಪಕ್ಕೆ ಸಂಬಂಧಪಟ್ಟಂತೆ 5/4/2022 37,400 ಪ್ಲಸ್ GST 18% ಸೇರಿ 44,337 ರೂಪಾಯಿ ನೀಡಲಾಗಿದೆ. ನಲ್ಲಿ ದುರಸ್ತಿಗಾಗಿ 10,000 ನೀಡಲಾಗಿದೆ ಎಂದು ಆರೋಪಿಸಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಖರ್ಚು ಆಗಿರುವುದಿಲ್ಲ. ಹಾಗೆ ಲೆಕ್ಕ ಪರಿಶೋಧಕರು ಮತ್ತು ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಊಟ ಮತ್ತು ತಿಂಡಿ ವ್ಯವಸ್ಥೆಗಾಗಿ 27,000 ಬಿಲ್ಲು ಪಾವತಿಸಿದ್ದಾರೆ. ಆದರೆ
ಈ ಲೆಕ್ಕ ಪರಿಶೋಧಕರು ಮತ್ತು ರಾಷ್ಟ್ರೀಯ ಹಬ್ಬ ನಾಡಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳಿಗೆ 17,130 ಮಾತ್ರ ಬಿಲ್ ಪಾವತಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನೀಡಲಾಗಿದೆ. ಈ ಮೇಲ್ಕಂಡ ಆರೋಪಗಳು 100ಕ್ಕೆ 100 ಸತ್ಯಕ್ಕೆ ದೂರವಾಗಿದ್ದು ಸಂಬಂಧಪಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ತನಿಖೆ ಮಾಡಲು ಮೇಲಾಧಿಕಾರಿಗಳಿಗೆ ದೂರನ್ನು ನೀಡಿ ಸಹ ನೀಡಲಾಗಿದೆ. ದೂರನ್ನು ಆಧರಿಸಿ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಸಾರ್ವಜನಿಕ ಗಮನಕ್ಕೆ ಬರುವಂತೆ ಈ ಮೂಲಕ MLC ಅವರಲ್ಲಿ ಆಗ್ರಹಿಸುತ್ತೇನೆ. ಮಾನ್ಯ MLC ಅವರ ಹೇಳಿಕೆ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಗೌರವ ತಗುವಂಥ ಹೇಳಿಕೆ ಆಗಿರುವುದಿಲ್ಲ. ಯಾವುದೇ ಆರೋಪವನ್ನು ಮಾಡುವುದಕ್ಕಿಂತ ಮುಂಚೆ ಸತ್ಯಕ್ಕೆ ಹತ್ತಿರವಾಗಿರುವಂಥ ಹೇಳಿಕೆ ನೀಡುವುದು ಸೂಕ್ತ ಎಂಬುದು ನಮ್ಮೆಲ್ಲರ ಅಭಿಪ್ರಾಯ ಆಗಿರುತ್ತದೆ. ಹಾಗೂ ಈ ಒಂದು ಅವರ ಪಕ್ಷದ ಸದಸ್ಯರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ಮುಂದೆಗೌಡ ಮಾಡಿರುವ ಆರೋಪ ಶುದ್ಧ ಸುಳ್ಳಿನಿಂದ ಕೂಡಿದೆ ಎಂದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಒದಗಿಸಿರುತ್ತವೆ. ಹಾಗೂ ಗೋಪಾಲ ಸ್ವಾಮಿ ಅವರಿಗೆ ಒಂದು ವಿಚಾರನ ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ತಾವೇ ದಿನಾಂಕನ ನಿಗದಿ ಮಾಡಿ ಯಾವತ್ತು ಬೇಕಾದರೂ ಸಾರ್ವಜನಿಕವಾಗಿ ಮುಂಜೇಳಿ ಗ್ರಾಮ ಪಂಚಾಯತಿ ಮುಂದೆ ಸಾರ್ವಜನಿಕವಾಗಿ ಬಂದು ತಾವು ದಿನಾಂಕ ನಿಗದಿ ಮಾಡಿದ್ದೆ ಆದರೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡಲು ಸಿದ್ಧ ಇದ್ದೇವೆ. ನಿಮ್ಮ ಈ ಕಳೆದ 10 ವರ್ಷದ ಅವಧಿಯಲ್ಲಿ ಏನೇನು ಅಕ್ರಮಗಳನ್ನು ಮಾಡಿದ್ದೀರಾ, ಅದಕ್ಕೆ ನೀವೆಷ್ಟು ಪ್ರೋತ್ಸಾಹಿಸಿದ್ದೀರಾ ಎಂದು ದಾಖಲೆ ಸಮೇತ ತೆರೆದು ಇಡಲು ಸಿದ್ಧವಿದ್ದೇವೆ ಎಂದು ಹೇಳುತ್ತಾ ತಾವು ದಿನಾಂಕವನ್ನು ಆದಷ್ಟು ಬೇಗ ನಿಗದಿ ಮಾಡಿ ನಮಗೆ ತಿಳಿಸಿದ್ದೆ. ನಾವು ನಿಮ್ಮ ಜೊತೆ ಚರ್ಚೆಗೆ ಸಂಪೂರ್ಣ ಸಿದ್ಧವಿದ್ದೇವೆ ಎಂದು ಹೇಳ್ತಾ ಬೇಲೂರಿನ ಶೆಟ್ಟಿಕೆರೆಯ ದಡದಲ್ಲಿನ ತೋಟದ ಬಳಿ ಶ್ರೀ ಭಾಸ್ಕರ ದೇವಿರಮ್ಮ ದೇವಸ್ಥಾನವು ಹುತ್ತದ ರೂಪದಲ್ಲಿರುವ ದೇವಸ್ಥಾನವಾಗಿದ್ದು ನಾಗ ದೈವದ ರಕ್ಷಣೆಯಿಂದ ಕಾಪಾಡಲಾಗಿದೆ ಎಂದು ಸಕಲೇಶ್ಪುರದ ವೇದಬ್ರಹ್ಮ ಗಣಪತಿ ಭಟ್ ಹೇಳಿದ್ದಾರೆ. ತಾಲೂಕಿನ ಯಮಸಂದಿ ಗ್ರಾಮದ ಪುರಾತನ ಕಾಲದ ಹುತ್ತದ ರೂಪದಲ್ಲಿರುವ ದೇವಿರಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠಾಪಿಸಲು ನಡೆದ ಶಂಕುಸ್ಥಾಪನೆಯ ಅಂಗವಾಗಿ ಏರ್ಪಡಿಸಿದ್ದ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಮಾತನಾಡಿದ ಅವರು, ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವಿರಮ್ಮ ವಿಗ್ರಹದ ಎಡಭಾಗ ಹಾಗೂ ಬಲಭಾಗದಲ್ಲಿ ಬಸಮ್ಮ, ಆದಿಶೇಷ, ಮಹಾಗಣಪತಿ, ಚೌಡೇಶ್ವರಿ, ಚಾಮುಂಡೇಶ್ವರಿ, ವಾಸುಕಿ, ನಾಗರಾಜ ಸೇರಿದಂತೆ ಒಟ್ಟು 9 ವಿಗ್ರಹಗಳಿವೆ ಎಂದರು. ದೇವಸ್ಥಾನದ ವಿಶೇಷತೆ ಏನೆಂದರೆ ಯಮನ ವಾಹನವಾದ ಎಲ್ಲೂ ಕಾಣದಂತಹ ಮಾರಿಕೋಣದ ನೆಲಸ್ಥಾನವಿದೆ. ದಾನಿಗಳು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಉದಾರ ಮನಸ್ಸಿನಿಂದ ತನು ಮನ ಧನದ ಸಹಕಾರ ನೀಡಿದರೆ ಮುಂದೊಂದು ದಿನ ಪ್ರವಾಸಿ ತಾಣವಾಗುವ ಕಾಲ ಬಹಳ ದೂರವಿಲ್ಲ ಎಂದರು. ದೇವಿರಮ್ಮ ದೇವಸ್ಥಾನ ಸಮಿತಿ ಟ್ರಸ್ಟ್ನ ಸದಸ್ಯ YC ಲೋಕೇಶ್ ಮಾತನಾಡಿ, ಯಮ ಹಾಗೂ ಸತ್ಯವಾನ್ ಸಾವಿತ್ರಿ ಸಂಧಿಸಿದ ಸ್ಥಳವೇ ಯಮಸಂಧಿ ಎಂಬ ಪ್ರತೀತಿ ಇದೆ. ಬಹುಶಃ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನ ಇದಾಗಿದ್ದು 14ನೇ ಶತಮಾನದಲ್ಲಿ ಬೇಲೂರು ಮತ್ತು ಹಳೆಬೀಡಿನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಕಾರಿ ಮಲ್ಲಿಕಾಫರ್ ದಾಳಿಗೆ ಈ ದೇವಾಲಯ ತುತ್ತಾಗಿರಬಹುದು. ಇದಕ್ಕೆ ನಿದರ್ಶನ ಎಂಬಂತೆ ದೇವಿರಮ್ಮ ವಿಗ್ರಹದ ಬಲಗಾಲು ತುಂಡಾಗಿದ್ದು ನೆಲದ ಮೇಲೆ ಬಿದ್ದಿದೆ. ಬಲಭಾಗದ ಗಣಪತಿ ವಿಗ್ರಹದ ಎಡಕಣ್ಣನ್ನು ಬಿಟ್ಟು ಮುಖದ ಭಾಗ ಸಂಪೂರ್ಣ ವಿರೂಪಗೊಳಿಸಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ದೇವಸ್ಥಾನದೆದುರು ಕೋಣದ ಮುಖ ಹೋಲುವ ವಿಗ್ರಹ ನೆಲದ ಮೇಲಿನ ಕಲ್ಲಿನ ಮೇಲೆ ಕೆತ್ತನೆ ಮಾಡಲಾಗಿದ್ದು ಎಡಕಿವಿ ಹಾಗೂ ಎಡಕೊಂಬನ್ನು ತುಂಡರಿಸಲಾಗಿದೆ. ದೇವಸ್ಥಾನದ ಹಿಂಬದಿ ಕಲ್ಯಾಣಿ ಇದ್ದು ಇಂತಹ ಸುಡುಬಿಸಲಿದ್ದರೂ ಬತ್ತದಿರುವುದು ಇದರ ಮತ್ತೊಂದು ವಿಶೇಷತೆಯಾಗಿದೆ. ಕಲ್ಯಾಣಿ ನೀರಿನಿಂದಲೇ ದೇವಿಯವರ ಪೂಜಾ ಕೈಂಕರ್ಯಗಳು ನೆರವೇರುವುದು. ಆಗಾಗ ಕಣ್ಣಿಗೆ ಕಾಣಿಸುವ ನಾಗರ ಹಾವು ಈ ದೇವಸ್ಥಾನವನ್ನು ಕಾಯುತ್ತಿದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಎಂದರು. ಈ ವೇಳೆ ಶ್ರೀ ದೇವಿರಮ್ಮ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷ YN ಮಲ್ಲೇಶ್ಗೌಡ, YS ದಾವೇಗೌಡ, YB ಲಿಂಗೇಗೌಡ ಹಾಗೂ ಟ್ರಸ್ಟಿನ ಸದಸ್ಯರು ಭಾಗವಹಿಸಿದ್ದರು. ತಾಲೂಕಿನ ಯಮಸಂದಿಯಲ್ಲಿರುವಂತಹ ವಿಶೇಷವಾದ ಒಂದು ತೋಟದಲ್ಲಿ ಇರುವಂತಹ ಒಂದು ದೇವಿರಮ್ಮ ಭಾಸ್ಕರ ದೇವಿರಮ್ಮ ದೇವಸ್ಥಾನ ಇದು. ವಿಶೇಷವಾಗಿ ಕಾರ್ಣಿಕವಾದಂತ ದೇವರಿಲ್ಲಿ ಇಲ್ಲಿ ಹುತ್ತದ ರೂಪದಲ್ಲಿ ಇರುವಂತಹ ಒಂದು ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾದ ನಾಗ ದೈವದ ರಕ್ಷಣೆಯೊಂದಿಗೆ ದೇವಸ್ಥಾನ ಇದೆ. ಇದನ್ನ ನಾವು ಹೊಸದಾಗಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇದು ಭಾಸ್ಕರ ದೇವಿರಮ್ಮ ದೇವರು, ಹಾಗೆ ಇದು ಬಸಮ್ಮ ಇದು, ಹಾಗೆ ಇದು ಆದಿಶೇಷ ಅಂತ ಹೇಳಿರುವಂತ ದೇವರು, ಹಾಗೆ ಇದು ಮಹಾಗಣಪತಿ ಮಲ್ಲಿಕಾಪುರ ಅಂತ ಏನು ಹೇಳ್ತೀವಿ, ಮಹಮ್ಮದ್ ಗಜನಿ ದಾಳಿಯಾದಾಗ ದೇವರನ್ನೆಲ್ಲ ಕಡ್ದಿದಾರಂತೆ ಮಹಾಗಣಪತಿ. ಹಾಗೆ ಚೌಡೇಶ್ವರಿ, ಈ ಕಡೆಗೆ ಬಂದ್ರೆ ಇನ್ನು ಚಾಮುಂಡೇಶ್ವರಿ ಇದೆ ಇಲ್ಲಿ, ವಾಸುಕಿ, ನಾಗರಾಜ, ಸುಬ್ರಹ್ಮಣ್ಯೇಶ್ವರ. ಇದನ್ನ ಪುನರ್ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡೋದಕ್ಕೆ ಇವರು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದ್ಸಲ ಬಂದು ನೋಡುವಂತ ಕ್ಷೇತ್ರ ಇದು. ಎಷ್ಟು ಕಾರ್ಣಿಕ ಇದೆ ಅಂತಂದ್ರೆ ದೇವರಲ್ಲಿ
ಪ್ರಶ್ನೆಯನ್ನಿಟ್ಟು ಪ್ರಶ್ನೆಯನ್ನು ಹಾಕಿದಾಗ ದೇವರು ಬಲಭಾಗದಲ್ಲಿ ಪ್ರಸಾದವನ್ನು ಕೊಟ್ಟರೆ ಕೆಲಸ ಕಾರ್ಯಗಳಾಗ್ತವೆ ಅಂತೇಳಿ, ಎಡಭಾಗದಲ್ಲಿ ಪ್ರಸಾದವನ್ನು ಕೊಟ್ಟರೆ ಕೆಲಸ ಕಾರ್ಯ ಆಗೋದಿಲ್ಲ ಅಂತೇಳಿ. ಅಷ್ಟು ಕಾರ್ಣಿಕವಾಗಿದೆ. ತೋಟದ ಮಧ್ಯದಲ್ಲಿ ಕೆರೆಯ ಪಕ್ಕದಲ್ಲಿ ಸುಂದರವಾದ ಜಾಗದಲ್ಲಿ ದೇವಸ್ಥಾನ ಇದೆ. ಹುತ್ತದ ರೂಪದಲ್ಲಿ ಹುತ್ತದ ಲಕ್ಷ್ಮಿ ಅಂತ ಹೇಳ್ಬೋದು, ಮಹಾಲಕ್ಷ್ಮಿ ಅಂತೇಳಿ. ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಜನವಸತಿ ಮತ್ತು ಜಾನುವಾರುಗಳ ಕುಡಿಯುವ ನೀರಿನ ಕೆರೆ ಕಟ್ಟೆಗಳ ಸಮೀಪದಲ್ಲಿಯೇ ಕಲ್ಲು ಗಣಿಗಾರಿಕೆ ನಡೆಸುವ ಮೂಲಕ ಜನವಿರೋಧಿ ನೀತಿಯನ್ನು ಅನುಸರಣೆ ಮಾಡುತ್ತಿದ್ದಾರೆ. ಶೀಘ್ರವೇ ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಬೇಕೆಂದು ಹೆಬ್ಬಾಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಲೇಗೌಡ ಮತ್ತು ಮಾಜಿ ಅಧ್ಯಕ್ಷ ನಾಗರಾಜು ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೆಬೀಡು ಹೋಬಳಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಾಲ್ದಹಳ್ಳಿ ಅಮ್ಮನಗುಡಿ ಸರ್ವೆ ನಂಬರ್ 22, 23, 36, 40, 45 ಮತ್ತು 45ರಲ್ಲಿ ಚಿಕ್ಕಮಗಳೂರು ಗೌಸಿಯ ಖಾನ್ ಹಾಗೂ ಸಿಎನ್ ಅಕ್ಮಲ್ ಎಂಬುವರು ಕಲ್ಲು ಗಣಿಗಾರಿಕೆ ನಡೆಸಲು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಂಬಂಧಿಸಿದ ಗಣಿಗಾರಿಕೆ ಇಲಾಖೆ, ಪರಿಸರ ಇಲಾಖೆ ಹಾಗೂ ಹಲವು ಇಲಾಖೆಗೆ ಮನವಿ ಸಲ್ಲಿಸಿ ಕಲ್ಲು ಗಣಿಗಾರಿಕೆ ನಡೆಸುವ 100 ಮೀಟರ್ ಅಂತರದಲ್ಲಿ ಶಿವಾಲ್ದಹಳ್ಳಿ, ವೀರದೇವನಹಳ್ಳಿ, ಅಜ್ಜನಹಳ್ಳಿ, ಅಜ್ಜನಹಳ್ಳಿ ಕಾಲೋನಿ, ಅಮ್ಮನಗುಡಿ ಕಾವಲ್ ಗ್ರಾಮಗಳಿವೆ. ಇಲ್ಲಿ ಜನವಸತಿ ಜೊತೆಗೆ ಹೈನುಗಾರಿಕೆಯ ಪ್ರಮುಖ ಉದ್ಯೋಗವಾದ ಹಿನ್ನೆಲೆಯಲ್ಲಿ ಇಲ್ಲಿ ಕೆರೆ ಕಟ್ಟೆಗಳು ಇದ್ದರೂ ಇಲಾಖೆಗಳ ಜಾಣ ಮೌನದಿಂದಾಗಿ, ಜನವಿರೋಧಿ ನೀತಿಯಿಂದಾಗಿ ಜನರಿಗೆ ಅನ್ಯಾಯವೆಸಗಿದ್ದಾರೆ ಎಂದರು. ಅಮ್ಮನಗುಡಿ ಕಾವಲ್ ಸುತ್ತಮುತ್ತ 100 ಬಡ ರೈತರು ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಕುಟುಂಬ ನಿರ್ವಹಣೆ ಮಾಡುತ್ತಾ ಜೀವನ ಸಾಗಿಸುವವರಿಗೆ ಕಲ್ಲು ಗಣಿಗಾರಿಕೆಯಿಂದ ಧೂಳು ಮತ್ತು ಕಲ್ಲು ಚೂರು ಬೀಳುವ ಕಾರಣದಿಂದ ಬೇಸಾಯ ಮಾಡಲು ಕಷ್ಟವಾಗುತ್ತಿದೆ. ಹೆಬ್ಬಾಳು ಮತ್ತು ಇಬ್ಬೀಡು ಗ್ರಾಮ ಪಂಚಾಯಿತಿ 2 ಗಡಿ ರೇಖೆಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಕಾರಣದಿಂದ ಈಗಾಗಲೇ ಇಬ್ಬೀಡು ಪಂಚಾಯಿತಿ ಅನುಮತಿ ನೀಡಿದ್ದು, ತಾಲೂಕು ಪಂಚಾಯಿತಿ ಈ ಬಗ್ಗೆ ಕ್ರಮಕ್ಕೆ ಮುಂದಾಗಬೇಕೆಂದರು. ಹೆಬ್ಬಾಳು ಪಂಚಾಯಿತಿಯಲ್ಲಿ ಯಾವ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣವೇ ಕಲ್ಲು ಗಣಿಗಾರಿಕೆ ಸ್ಥಗಿತ ಮಾಡಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಖಚಿತ. ಗಣಿಗಾರಿಕೆ ಇಲಾಖೆ ಮೌನ ನಿಜಕ್ಕೂ ಶೋಚನೀಯವಾಗಿದೆ ಎಂದು ಕಿಡಿಕಾರಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪ್ರವೀಣ್ ಕುಮಾರ್ ಮತ್ತು ಕೇಶವಮೂರ್ತಿ ಹಾಜರಿದ್ದರು. ಜಲ್ಲಿ ಕೃಷರು ಮತ್ತೆ ಗಣಿಗಾರಿಕೆನ ನಡೆಸಬೇಕು ಅಂತೇಳಿ ಉದ್ದೇಶಿಸಿ ಕೆಲಸ ಪ್ರಗತಿಯಲ್ಲಿದೆ. ಅದರ ಉದ್ದೇಶದಿಂದ ನಾನು ಹೋದ 2021 ಫೆಬ್ರವರಿ 25ರಲ್ಲೇ ಜನಸ್ಪಂದನ ಕಾರ್ಯಕ್ರಮದ ಹಿಂದಲೂ ಹೋರಾಟ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಎಲ್ಲರಿಗೂ ಮನವಿ ಕೊಟ್ಟು, ಆಕ್ಷೇಪಣಾ ಪತ್ರ ಕೊಟ್ಟು, ವಿಐಕಲ್ ರಿಪೋರ್ಟಕ್ಸ್ ಎಲ್ಲ ಕೊಟ್ಟು ಮಾಡ್ಕೊಂಬಂದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ. ಅದಾದಮೇಲೆ ಮತ್ತೆ ಈ 2022 ಎಂಟನೇ ತಿಂಗಳಲ್ಲಿ ಗಣಿಗಾರಿಕೆ ಆಫೀಸಿಗೆ, ಆಮೇಲೆ ತಹಸೀಲ್ದಾರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಿಒಗೆ, ಆಮೇಲೆ ಪರಿಸರ ಅಧ್ಯಯನ ಇಲಾಖೆಗೆ ಎಲ್ಲ ಕಡೆಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟು ಯಾವುದೇ ಕಾರಣಕ್ಕೂ ಕ್ರೆಷನ್ ಮಾಡೋಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಮನವಿ ಕೊಟ್ಟು ಒಂದು 15-20 ಜನ ಹೋಗಿ ಎಲ್ಲ ಮನವಿ ಕೊಟ್ಟು ಬಂದಿದ್ದೀವಿ. ಆದರೂ ಕೂಡ ಕೆಲಸ ಪ್ರಗತಿಯಲ್ಲಿದೆ. ನಮಗೆ ಅದು ಆಗಬಾರ್ದು ಅನ್ನೋ ಉದ್ದೇಶ, ಪಕ್ಕದಲ್ಲಿ ಸುಮಾರು 100 ಜಮೀನು ಒಂದು ರೈತರು ಇದ್ದಾರೆ, ಶಿವಾಜಿಹಳ್ಳಿ ಗ್ರಾಮದವರು, ಅಮ್ಮಗುಡಿ ಕಾವಲು ಗ್ರಾಮದವರು, ಮನೆಗಳಿದೆ, ಒಂದು 15-20 ಮನೆಗಳಿದೆ ಅಲ್ಲೇ ಪಕ್ಕದಲ್ಲಿ. ಅವರು ಕೃಷಿ ಮಾಡ್ತಾರೆ ಪಕ್ಕ ಅಂದರೆ ಒಂದು 100-200 ಮೀಟ್ರು ಬರ್ಬೋದು ಡಿಸ್ಟೆನ್ಸ್ ನೋಡ್ಕೊಂಡ್ರೆ. 500 ಮೀಟ್ರಲ್ಲಿ ಮನೆಗಳಿದ್ದಾವೆ. ಆಮೇಲೆ ಅದಾದ 10 ಅವ್ರು ಮಾಡ್ತಾರೆ ಜಾಗದಿಂದ 10 ಪಕ್ಕದಲ್ಲಿ ಕೆರೆಗಳಿದೆ, ಕೆರೆ ಪಕ್ಕನೇ ಜಮೀನುಗಳಿದ್ದಾವೆ. ಎಲ್ಲ ರೈತರುಗಳು ಕೂಡ ಏನು ದೊಡ್ಡ ರೈತರುಗಳೇನಲ್ಲ, ಎಲ್ಲ ಬಡವ ರೈತರುಗಳು, ಏನು 1 ಎಕರೆ 2 ಎಕರೆ 1/2 ಎಕರೆ 1 ಎಕರೆ ಜಮೀನು ಇಟ್ಕೊಂಡ ರೈತರುಗಳು. ಹಾಸನಾಂಬೆ ದೇವಿ ದರ್ಶನೋತ್ಸವ ಮತ್ತು ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ವೃದ್ಧರಿಗೆ, ಅಂಗವಿಕಲರಿಗೆ, ವಿಕಲಚೇತನರ ಹಿತಾದೃಷ್ಟಿಯಲ್ಲಿ ಕಾಂಗ್ರೆಸ್ ಮುಖಂಡ ವನವಾಸಿ ರಂಗಸ್ವಾಮಿ ಮತ್ತು ಕರುನಾಡ ರಕ್ಷಣೆ ವೇದಿಕೆ ಜಿಲ್ಲಾ ಘಟಕವು ಇಂದಿನಿಂದ ಉಚಿತ ಪ್ರಯಾಣ ಮಾಡುವ ಆಟೋಗಳ ವ್ಯವಸ್ಥೆಗೆ ಪಕ್ಷದ ವತಿಯಿಂದ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾಸನಾಂಬೆ ಬಾಗಿಲು ತೆಗೆದು ಸಾರ್ವಜನಿಕರಿಗೆ ದರ್ಶನದ ಭಾಗ್ಯ ಕಲ್ಪಿಸಲಾಗಿದ್ದು, ಈ ವೇಳೆ ಹಿರಿಯರಿಗೆ ಮತ್ತು ಅಂಗವಿಕಲರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಇಂದಿನಿಂದ 6 ಆಟೋಗಳನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಚಿತ ಸೇವೆಯ ಕೊಡುಗೆಯಾಗಿ ಕೊಡಲಾಗಿದೆ. 6 ಆಟೋಗಳು ಹಾಸನ ನಗರದಾದ್ಯಂತ ಸಂಚರಿಸಲಿದ್ದು, ವೃದ್ಧರು, ಅಂಗವಿಕಲರು, ವಿಕಲಚೇತನರು ಆಟೋಗಳಲ್ಲಿ ಉಚಿತವಾಗಿ ಸಂಚರಿಸಿ ಹಾಸನಾಂಬ ದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ರವಿ, ನಾಗರಾಜು, ಆಟೋ ಘಟಕ ಜಿಲ್ಲಾಧ್ಯಕ್ಷ ಸುನೀಲ್, ಪ್ರಮೋದ್, ಪುನೀತ್, ಹೇಮಂತ್, ನಟರಾಜು, ಮನೋಹರ್, ಶರತ್, ಪ್ರವೀಣ್ ಗೌಡ, ರಘು ಇತರರು ಹಾಜರಿದ್ದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವರಿಷ್ಠರು ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಟಿಕೆಟ್ ನೀಡಬೇಕೆಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತೇಗೌಡ ಮನವಿ ಮಾಡಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1969ರಿಂದ ಮೀಸಲು ಕ್ಷೇತ್ರವಾಗಿದ್ದ ಸಂದರ್ಭದಲ್ಲಿ ಸ್ಥಳೀಯ ದಲಿತರಿಗೆ ಹಣಕಾಸು ಮುಗ್ಗಟ್ಟು ಹಾಗೂ ಶಿಕ್ಷಣದ ಕೊರತೆ ಇದೆ ಎಂಬ ಕಾರಣಕ್ಕೋ ಏನೋ ಹೊರಗಿನವರು ಬಂದು ಆಡಳಿತ ನಡೆಸಿದರು. ಆದರೆ ದಲಿತರು ಮಾತ್ರ ಉದ್ಧಾರವಾಗಲಿಲ್ಲ. ಅಂಬೇಡ್ಕರ್ ಭವನವಾಗಲಿ ಅಥವಾ ಅಂಬೇಡ್ಕರ್ ಪುತ್ಥಳಿಯಾಗಲಿ ಯಾವುದನ್ನೂ ನಿರ್ಮಿಸಿರಲಿಲ್ಲ. ಅಲ್ಲದೆ ದಶಕಗಳ ಕಾಲ ಆಡಳಿತ ನಡೆಸಿದ ಯಾವ ಕುರುಹನ್ನು ಬಿಟ್ಟು ಹೋಗಿಲ್ಲ. ನಮ್ಮಲ್ಲಿಯೇ ಅರ್ಹ ಅಭ್ಯರ್ಥಿಗಳಿರುವಾಗ ಈಗ ಮತ್ತೆ ಹೊರಗಿನವರಿಗೆ ಆದ್ಯತೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ತಾಲೂಕಿನಲ್ಲಿ ಒಕ್ಕಲಿಗರು, ವೀರಶೈವರು ಹಾಗೂ ಇತರೆ ಸಮಾಜದ ಮುಖಂಡರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಲಾಢ್ಯರಿದ್ದಾರೆ. ಅಲ್ಲದೆ ಬಿಜೆಪಿಯಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸಿ ಪಕ್ಷದ ಏಳಿಗೆಗೆ ಕಾರಣವಾಗಿರುವ ಬೆಣ್ಣೂರು ರೇಣುಕುಮಾರ್, ಜಿಕೆ ಕುಮಾರ್, ಕೋರ್ಟಗೆರೆ ಪ್ರಕಾಶ್ ಹಾಗೂ ಯುವಕರಾದ ನಂದಕುಮಾರ್ ಇನ್ನೂ ಅನೇಕ ಪ್ರಬಲಿಗರು ಇದ್ದಾರೆ. ಅಲ್ಲದೆ ಸಾಮಾನ್ಯ ವರ್ಗ ಬಿಟ್ಟು ದಲಿತ ವರ್ಗದಲ್ಲಿ ಶೇಖರಯ್ಯ ಹಾಗೂ ನಾವು ಕೂಡ ಆಕಾಂಕ್ಷಿಗಳಿದ್ದೇವೆ. ನಾವು ಇಲ್ಲಿ ಯಾವುದೇ ವ್ಯಕ್ತಿಯನ್ನ ಟೀಕೆ ಮಾಡುತ್ತಿಲ್ಲ. ಆದರೆ ನಮ್ಮಲ್ಲಿಯೇ ಸ್ಥಳೀಯ ಸಂಪನ್ಮೂಲ ಹಾಗೂ ವ್ಯಕ್ತಿಗಳು ಇರುವಾಗ ಹೊರಗಿನವರಿಗೆ ಏಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಪ್ರಶ್ನಿಸಿದರು. ಈ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರು ಗಮನ ಹರಿಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಪ್ರಾಮುಖ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಎಪಿಎಂಸಿ ಮಾಜಿ ಸದಸ್ಯ ದೇವರಾಜು ಮಾತನಾಡಿ, ತಾಲೂಕಿನ ಭೌಗೋಳಿಕ ಹಾಗೂ ಸಾಮಾಜಿಕ ಹಾಗೂ ಶ್ರೀಸಾಮಾನ್ಯರ ನಾಡಿಮಿಡಿತವನ್ನು ಅರಿತಿರುವ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು. ತಾಲೂಕಿನ ಜನತೆಯ ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರ ನೀಡುವಲ್ಲಿ ಸ್ಥಳೀಯ ಮುಖಂಡರಿಗೆ ಹೆಚ್ಚಿನ ಮಾಹಿತಿ ತಿಳಿದಿರುತ್ತದೆ. ಆದರೆ ಹೊರಗಿನವರಿಗೆ ಆದ್ಯತೆ ನೀಡಿದರೆ ಅವರಿಗೆ ನಮ್ಮ ತಾಲೂಕಿನಲ್ಲಿ ನೈಜ ಸಮಸ್ಯೆಗಳ ಬಗ್ಗೆ ಅರಿವು ಇರುವುದಿಲ್ಲ. ಹಾಗಾಗಿ ಬಿಜೆಪಿ ವರಿಷ್ಠರು ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡುವಂತಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಶೇಖರಯ್ಯ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಆನಂದ್, ವಸಂತ್ ಇತರರು ಹಾಜರಿದ್ದರು. ಸುಮಾರು 1969ರಿಂದ ಈಚೆಗೆ ಎಸ್ಸಿ ಮೀಸಲಾತಿ ಬಂತು. ಎಸ್ಸಿ ಮೀಸಲಾತಿ ಬಂದಾಗ ಸರಿಸುಮಾರು ಹೆಚ್ಚು ಕಾಲಗಳನ್ನ ನಮ್ಮ ಹೊರಗಿನವರೇ ಎಮ್ ಎಲ್ ಆಗಿದ್ದಾರೆ. ನಮ್ಮಲ್ಲಿ ದಲಿತರಿಗೆ ಹಣಕಾಸಿಲ್ಲ ಅಂತೋ ವಿದ್ಯಾಭ್ಯಾಸ ಕೊರತೆ ಅಂತೋ ಬೇರೆಯವ್ರನ್ನ ತಗೊಂಡ್ಬಿಟ್ಟು ಇಲ್ಲಿ ಎಮ್ ಎಲ್ ಎಗಳನ್ನು ಮಾಡಿ ಕಳಿಸಿದ್ರು. ಕಾರಣ ಅವರು ಎಮ್ ಎಲ್ ಆಗಿದ್ದಂಥ ಅವಧಿನಲ್ಲಿ ಕನಿಷ್ಠ ಒಂದು ಅಂಬೇಡ್ಕರ್ ಒಂದು ಭವನ ಆಗಲಿ, ಒಂದು ಅಂಬೇಡ್ಕರ್ ಸ್ಟ್ಯಾಚು ಆಗಲಿ ನಿರ್ಮಾಣವಾಗುವಂಥ ಒಂದು ಕಾರ್ಯಕ್ರಮಗಳನ್ನ ಯಾರು ಮಾಡಲಿಲ್ಲ. ಅವ್ರು ಅಧಿಕಾರ ಮಾಡಿ ಬಂದಿದ್ದೀವಿ ಇಲ್ಲಿ ಅಂತೇಳಿ ಯಾವುದೇ ಥರದ ಕೂರುಗಳನ್ನ ಬಿಟ್ಟು ಹೋಗಿಲ್ಲ, ಏನು ಬಿಟ್ಟು ಹೋಗಿಲ್ಲ, ಅಂಬೇಡ್ಕರ್ ಸಮುದಾಯ ಭವನ ಮಾಡಿಲ್ಲ. ಅದ್ರ ಜೊತೆಗೆ ಸಾಮಾನ್ಯ ಕ್ಷೇತ್ರ ಆಯಿತು. ನಮಗಂತೂ ದುಡ್ಡು ಕಾಸು ಇಲ್ಲ, ಬೇರೆಯವ್ರನ್ನ ತಗೊಂಡ್ಬಂದು ನಿಲ್ಲಿಸಿದರು. ಆದರೆ ಸಾಮಾನ್ಯ ಆಗಿದೆ, ಒಕ್ಕಲಿಗ ಸಮುದಾಯ ಇದೆ, ವೀರಶೈವ ಸಮಾಜ ಇದೆ, ಗುರು ಸಮಾಜ ಇದೆ, ಅವರೆಲ್ಲರೂ ಕೂಡ ಬಲಾಢ್ಯರು ಇದ್ದಾರೆ, ಹೆಚ್ಚು ವಿದ್ಯಾವಂತರು ಇದ್ದಾರೆ. ಆದರೆ ಇವರೆಲ್ಲರಿಗೂ ಅವಕಾಶ ಕೊಡದೆ ನಮ್ಮಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ವ್ಯಕ್ತಿಗಳನ್ನ ಇಲ್ಲಿ ಪೋಷಣೆ ಮಾಡುವಂಥದ್ದು ಬೆಳೆಸುವಂಥ ಕಾರ್ಯ ನಡೀತಾ ಇದೆ. ಹಾಗಾಗಿ ನಾವು ಯಾವುದೇ ವ್ಯಕ್ತಿನ ನಾವಿಲ್ಲಿ ವೈಯಕ್ತಿಕವಾಗಿ ಆಗಲಿ ಮತ್ತೆ ಈಗ ಯಾವ್ದು ಆರೋಪಣೆ ಮಾಡೋದು ಅವ್ನು ತೆರಳಕ್ಕೆ ಬಂದಿಲ್ಲ. ನಮಗೂ ಒಂದು ಅವಕಾಶ ಕೊಡಿ, ಸ್ಥಳೀಯರಿಗೂ ಒಂದು ಆದ್ಯತೆ ಕೊಡಿ. ಉದಾಹರಣೆ, ಜಿ ಕೆ ಕುಮಾರ್ ಅಂತವರು ಒಂದೇ ಬೈಕ್ ಮೇಲೆ ಅವರು ಬಾಟ ಕಟ್ಟಿರ್ತಿದ್ದಂತ ವ್ಯಕ್ತಿ, ರೇಣುಕುಮಾರ್ ಸುಮಾರು 25 ವರ್ಷ ಪಕ್ಷ ಕಟ್ಟಿದ್ದಾರೆ, ಒಟ್ಟಿಗೆ ಪ್ರಕಾಶ್ ಇದ್ದಾರೆ, ಆಯ್ತು ನಂದಕುಮಾರ್ ಇದ್ದಾರೆ. ನಮಗೆ ಅವಕಾಶ ಸಿಕ್ಕಿಲ್ಲ ಎಸ್ ಸಿಗಳಿಗೆ. ಎಸ್ ಸಿಗಳಿಗೆ ನಮ್ಮ ಅಧಿಕಾರ ಇದ್ದಾಗಂತೂ ನಮ್ಮ ಮೀಸಲು ಇದ್ದಾಗಂತೂ ಅವಾಗ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಈಗ ನಮ್ಮದು ಒಂದು 65,000 ಓಟ್ ಇದೆ. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಇದ್ದೀನಿ, ನಮ್ಮ ಸ್ನೇಹಿತ ಶೇಖರಯ್ಯ ಇದ್ದಾರೆ, ನಮ್ಮಲ್ಲಿಗೂ ಕೊಡಿ. ನಾವು ಸಕಲೇಶ್ವರ ವಿಧಾನಸಭಾ ಮೀಸಲು ಇದೆ ಅಂತ ಅಲ್ಲಿ ಹೋದ್ರೆ ಅದು ಸ್ಥಳೀಯರು ಸ್ಥಳೀಯರು ಅಂತೇಳಿ ನಮ್ಮನ್ನ ಒಡೆದೋಡಿಸ್ತಾರೆ. ಹಾಗಾಗಿ ಅಲ್ಲೋಗಿ ನಾವು ಜನರೊಳಗೆ ಬರೋದಕ್ಕಿಂತವ ನಮ್ಮ ಕ್ಷೇತ್ರ ಇದೆಯಲ್ಲ, ಜನರಲ್ನವ್ರಿಗೆ ಸ್ಥಳೀಯ ಜನರಲ್ನವ್ರಿಗೆ ಅವಕಾಶ ಮಾಡ್ಕೊಡಿ. ಅವ್ರಿಗೆ ಮಾಡ್ಕೊಡೋಕ್ಕಾಗಲ್ಲ, ಅವ್ರಿಗೆ ಯಾರಿಗೂ ಶಕ್ತಿ ಇಲ್ಲ ಅನ್ನು ಕಂಡುಬಂದ್ರೆ ನಮ್ಮ ಹತ್ರ ಜನರ ಆಶೀರ್ವಾದ ಇದೆ, ನಮ್ಗೆ ಆಶೀರ್ವಾದ ಮಾಡ್ಕೊಡಿ, ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದವ ಮೇಲಿನ ನಮ್ಮ ನಾಯಕರುಗಳಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನಾಂಬೆ ದರ್ಶನಕ್ಕೆ ಹೆಚ್ಚಿದ ಭಕ್ತರ ದಂಡು, ಟಿಕೆಟ್ ಪಡೆದು ವಿಶೇಷ ದರ್ಶನ ಪಡೆಯಲು ನೂಕುನುಗ್ಗಲು, ದರ್ಶನದ ಅವಧಿ ಹೆಚ್ಚಿಸುವಂತೆ ಭಕ್ತರ ಮನವಿ. ಮುಸಲ್ಮಾನರ ಮತ ಸೆಳೆಯಲು ಯಾತ್ರೆ, ಆರ್ಎಸ್ಎಸ್ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ, ಶಿಕ್ಷಣ ಸಚಿವ ನಾಗೇಶ್ ಆರೋಪ. ಜೋಡೋ ಯಾತ್ರೆ ದೇಶದ ಅಭಿವೃದ್ಧಿಗಲ್ಲ, ಸಿದ್ದು ಡಿಕೆಶಿ ಒಂದು ಮಾಡಲು ಭಾರತ್ ಜೋಡೋ ಯಾತ್ರೆ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟೀಕೆ. ನಕಲಿ ನಂಬರ್ ಪ್ಲೇಟ್ ಪತ್ತೆ, ವಾಹನ ವಶಪಡಿಸಿಕೊಂಡ ಆರ್ಟಿಒ ಇಲಾಖೆ, ಬಳ್ಳಾರಿ ಪ್ರವಾಸಿಗರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ. ಮತ್ತು ಒತ್ತುವರಿ ರಾಜಕಾಲುವೆಗಳನ್ನು ತೆರವುಗೊಳಿಸಿ ನೀರು ಸುಗಮವಾಗಿ ಹರಿಯುವಂತೆ ಅನುಕೂಲ ಮಾಡಿ, ಅಧಿಕಾರಿಗಳಿಗೆ ಎಟಿ ರಾಮಸ್ವಾಮಿ ಖಡಕ್ ಸೂಚನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.